ಪ್ರೀತಿಯ ಬಿಜ್ಜೆ ವೀಕ್ಷಕರೇ ಇಂದು ದೇಶದಾದ್ಯಂತ ವೈದ್ಯರ ದಿನ ಡಾಕ್ಟರ್ಸ್ ಡೇನ ಆಚರಿಸಲಾಗ್ತಿದೆ ನಮ್ಮ ಸ್ಟುಡಿಯೋದಲ್ಲಿ ಇಂದು ಇಬ್ಬರು ಚಿರಪರಿಚಿತ ಯವನಸ್ಥ ವೈದ್ಯರು ಸಾಮಾಜಿಕ ಕಳಕಳಿಯ ಯವನಸ್ಥ ವೈದ್ಯರು ಈ ವೈದ್ಯಕೀಯ ಸೇವೆಯನ್ನು ಒಂದು ಸಾಮಾಜಿಕ ಸೇವೆ ಎಂಬುದಾಗಿ ತೊಡಗಿಸಿಕೊಂಡು ಯೌವನ ಪ್ರಾಯದಲ್ಲೇ ನಿಸ್ವಾರ್ಥವಾಗಿ ವೈದ್ಯ ವೃತ್ತಿಯನ್ನು ನಡೆಸುತ್ತಿರುವ ಇಬ್ಬರು ಯುವ ವೈದ್ಯರು ಇಂದು ನಮ್ಮ ಡಾಕ್ಟರ್ಸ್ ಡೇಗೆ ಅತಿಥಿಗಳಾಗಿ ಇಂದು ನಮ್ಮೊಂದಿಗಿದ್ದಾರೆ ಪ್ರದೀಪ್ ಡಿಮೆಲೋ ಹಾಗೂ ಸುದೀಪ್ ಡಿಮೆಲೋ ಸಹೋದರರು ಇಂದು ವೈದ್ಯರ ದಿನದಂದು ನಮ್ಮೆಲ್ಲರ ಸಂಗಡ ವೈದ್ಯರ ದಿನದ ಕುರಿತು ಸಾಕಷ್ಟು ಸಲಹೆಗಳನ್ನು ನೀಡುವುದಕ್ಕಾಗಿ ಅನೇಕ ಮಾಹಿತಿಗಳನ್ನು ನೀಡುವುದಕ್ಕಾಗಿ ಅವರ ಅನುಭವಗಳನ್ನು ಹಂಚಿಕೊಡೋದಕ್ಕಾಗಿ ಇಂದು ನಮ್ಮ ಸಂಗಡವಿದ್ದಾರೆ ನಾನು ಈ ವೇಳೆಯಲ್ಲಿ ಬಿಗ್ ಜೆ ಟಿ ಪರವಾಗಿ ಇಬ್ಬರು ಸಹೋದರ ವೈದ್ಯರಾದಂಥ ಸುದೀಪ್ ಡಿಮೆಲೋ ಹಾಗೂ ಡಾಕ್ಟರ್ ಪ್ರದೀಪ್ ಡಿಮೆಲೋ ಇಬ್ಬರನ್ನ ಬಿಗ್ ಜೆ ಟಿ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ ಇಬ್ಬರ ಬಗ್ಗೆ ಸಾಕಷ್ಟು ಪರಿಚಯನ ಮಾಡಬೇಕಾದರೆ ಸಾಕಷ್ಟು ಕಾರ್ಯಗಳಿದೆ ಪ್ರದೀಪ್ ಡಿಮೆಲೋ ವೈದ್ಯರಾಗಿದ್ದರೂ ಸಾಕಷ್ಟು ಸಾಮಾಜಿಕ ವಿಚಾರಗಳಲ್ಲಿ ತೊಡಗಿಸಿಕೊಂಡವರು ಅಖಿಲ ಭಾರತ ಕ್ರೈಸ್ತ ಮಹಾಸಭಾ ವೈದ್ಯಕೀಯ ವಿಭಾಗದ ರಾಜ್ಯಾಧ್ಯಕ್ಷರು ಹಾಗೆ ಕರ್ನಾಟಕ ಕಾಂಗ್ರೆಸ್ನ ವೈದ್ಯಕೀಯ ಘಟಕದ ಶಿವಮೊಗ್ಗ ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಶರಾವತಿ ದಂತ ವಿದ್ಯಾಲಯದ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಸಹ ಅವರು ಸೇವೆ ಸಲ್ಲಿಸ್ತಾ ಇದ್ದಾರೆ ಹಾಗೆ ಭಾರತೀಯ ದಂತ ವೈದ್ಯಕೀಯ ವಿಭಾಗದ ಸಂಘದ ಶಿವಮೊಗ್ಗದ ಸೆಕ್ರೆಟರಿ ಸಹ ಹಾಗೆ ಹೀಗೆ ಸಾಕಷ್ಟು ಕಾರ್ಯಗಳಲ್ಲಿ ಈ ಯವನ ಪ್ರಾಯದಲ್ಲೇ ಪ್ರದೀಪ್ ಡಿಮೇಲ್ ಅವರು ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಹಾಗೆ ಸಹೋದರ ಸುದೀಪ್ ಡಿಮೇಲ್ ಅವರು ಅವರು ಸಮೇತನು ರಾಜ್ಯದಲ್ಲಿ ದೇಶದಲ್ಲಿ ಕೊರೋನಾದ ಸಂದರ್ಭದಲ್ಲಿ ಬಹಳ ಸುಪ್ರಸಿದ್ಧರಾಗಿದ್ದರು ಎಲ್ಲ ಕಡೆ ಭಯದಲ್ಲಿರುವಾಗ ಅವರು ಒಂದು ಲೈವ್ಗೆ ಬಂದು ಜನರನ್ನ ಉತ್ತೇಜಿಸಿ ಹಂಚಿಕೊಂಡಂಥ ಆ ವಿಡಿಯೋ ಅನೇಕರ ಬಳಿ ಅನೇಕರು ಅವರನ್ನು ಪ್ರಶಂಸಿಸಿದ್ರು ಯಾಕಂದರೆ ಆ ವಿಡಿಯೋದಲ್ಲಿ ಅವರು ಹಂಚಿದಂಥ ಉತ್ತೇಜನದ ಮಾತುಗಳು ಜನರನ್ನು ಧೈರ್ಯಪಡಿಸಿದ ರೀತಿಯೊಬ್ಬ ವೈದ್ಯರಾಗಿ ಅದು ಅನೇಕ ಜನರ ಮೆಚ್ಚುಗೆಗೆ ಪಾತ್ರವಾಗಿತ್ತು ಹಾಗೆ ಈ ಕೊರೋನಾದ ಸಂದರ್ಭದಲ್ಲೂ ಸಮೇತ ತ್ಯಾಗಮಯವಾಗಿ ಅವರು ತಮ್ಮ ಸೇವೆಯನ್ನು ಶಿವಮೊಗ್ಗ ಜಿಲ್ಲೆಯ ಮಾಸ್ತಿಕಟ್ಟೆಯಲ್ಲಿ ಶಾಲೋಮ್ ಪಾಲಿ ಕ್ಲಿನಿಕ್ನ ಎಂ ಡಿ ಆಗಿ ಹಾಗೂ ಫ್ಯಾಮಿಲಿ ಫಿಸಿಷಿಯನ್ ಆಗಿ ಅವರು ವೈದ್ಯಕೀಯ ವೃತ್ತಿಯನ್ನು ಮಾಡ್ತಿದ್ದಾರೆ ಇಬ್ಬರು ಯುವ ವೈದ್ಯರು ಇಂದು ನಮ್ಮ ಸಂಗಡ ಇರುವುದು ನಿಜವಾಗಿಯೂ ಇಂದು ಡಾಕ್ಟರ್ಸ್ ಡೇಗೆ ನಮ್ಮ ಸ್ಟುಡಿಯೋದಲ್ಲಿ ಒಂದು ಕಳೆಯನ್ನು ನೀಡ್ತಾ ಇದ್ದೆ ಸಂತೋಷದಿಂದ ಇನ್ನೊಮ್ಮೆ ಇಬ್ಬರನ್ನ ಸ್ವಾಗತಿಸ್ತಾ ವೈದ್ಯರೇ ಈ ದಿವಸ ಭಾಳ ಸಂತೋಷದ ಸಮಯ ನಮಗೆ ಇಬ್ಬರು ಯೌವನಸ್ಥ ವೈದ್ಯರು ನಮ್ಮ ಸ್ಟುಡಿಯೋದಲ್ಲಿದ್ದೀರಿ ದೇಶದಾದ್ಯಂತ ಇಂದು ಡಾಕ್ಟರ್ಸ್ ಡೇನ ಆಚರಿಸಲಾಗ್ತಿದೆ ಡಾಕ್ಟರ್ ಪ್ರದೀಪ್ ಡಿಮೆಲ್ ಅವರೇ ಈ ಡಾಕ್ಟರ್ಸ್ ಡೇ ಹೇಗೆ ಹುಟ್ಕೊಂಡಿತ್ತು ಯಾವ ಉದ್ದೇಶದಿಂದ ಡಾಕ್ಟರ್ಸ್ ಡೇನ ಆಚರಿಸಲಾಗ್ತಾ ಇದೆ ಮೊಟ್ಟ ಮೊದಲನೆಯದಾಗಿ ನಮ್ಮ ಎಲ್ಲ ಬಿಚ್ಚೆ ವಾಹಿನಿಯ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು ಹಾಗೂ ನಮ್ಮ ಇದೇನಿದು ಕೊರೋನಾ ಸಂದರ್ಭದಲ್ಲಿ ಹುತಾತ್ಮರಾದಂಥ ಎಲ್ಲ ವೈದ್ಯರಿಗೆ ನನ್ನ ನಮನಗಳು ಹಾಗೂ ಅವರ ಕುಟುಂಬದವರಿಗೆ ನಾನು ಅವರಿಗೆ ವಂದನೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದಲ್ಲದೆ ಹಿರಿಯ ಹಾಗೂ ಕಿರಿಯ ವೈದ್ಯರು ನಮ್ಮ ಸಹೋದ್ಯೋಗಿಗಳು ಎಲ್ಲೆಲ್ಲಿ ಕೆಲಸ ಇದ್ದಾರೆ ಅವರೆಲ್ಲರಿಗೂ ನಾನು ಈ ಒಂದು ವೈದ್ಯರ ದಿನದ ಶುಭಾಶಯಗಳನ್ನು ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಸೊ ಈ ಡಾಕ್ಟರ್ಸ್ ಡೇ ಅನ್ನೋದು ನಮ್ಮ ದೇಶದಲ್ಲಿ ಜುಲೈ ಫಸ್ಟ್ ಡಾಕ್ಟರ್ ಬಿ ಸಿ ರಾಯ್ ಅಂತ ಭುವನ್ ಚಂದ್ರ ರಾಯ್ ಅಂತ ಅವರ ಜನನ ಹಾಗೂ ಮರಣ ಎರಡೂ ಕೂಡ ಜುಲೈ ಫಸ್ಟ್ ಆ ದಿನದಲ್ಲಿ ಅವರ ಒಂದು ನೆನಪಿಗಾಗಿ ಅವರು ಮಾಡಿರ್ತಕ್ಕಂಥ ಸೇವೆ ಅವ್ರು ಮಾಡಿರ್ತಕ್ಕಂಥ ಬಲಿದಾನ ತ್ಯಾಗ ಎಲ್ಲ ನೆನಪಲ್ಲಿ ಇಟ್ಕೊಂಡು ಅಷ್ಟೇ ಅಲ್ಲದೆ ಅವರು ವೆಸ್ಟ್ ಬೆಂಗಾಲ್ನ ಎರಡನೇ ಮುಖ್ಯಮಂತ್ರಿ ಆಗಿದ್ದರು ಅದು ನಮ್ಮ ಒಂದು ವೈದ್ಯಕೀಯ ವೃತ್ತಿಗೆ ಒಂದು ಹೆಮ್ಮೆ ತರ್ತಕ್ಕಂಥ ವಿಚಾರ ಹೌದು ಸೊ ಅವರ ನೆನಪಿಗೋಸ್ಕರ ಅವರ ತ್ಯಾಗ ಅವರ ಬಲಿದಾನ ಒಂದು ಇನ್ಸಿಡೆಂಟ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಎಮ್ ಬಿ ಬಿ ಎಸ್ ಕಲ್ಕತ್ತಾದಲ್ಲಿ ಮಾಡಿದ್ದು ಅದಾದ ಮೇಲೆ ಅವರು ಲಂಡನಿಗೆ ಹೋಗ್ತಾರೆ ಹೈಯರ್ ಡಿಗ್ರಿ ಮಾಡಬೇಕು ಅಂತ ಸೀಟ್ ಕೊಡೋದೇ ಇಲ್ಲ ಜಸ್ಟ್ ಬಿಕಾಸ್ ಈಸ್ ಎ ಇಂಡಿಯನ್ ಭಾರತೀಯನೋ ಅಂತ ಹೇಳಿಬಿಟ್ಟು ಸೀಟ್ ಕೊಡೋದಿಲ್ಲ ಸುಮಾರು ಒಂದು ತಿಂಗಳ ಕಾಲ ಕಾಲ ಅವ್ರು ಹಿಂದೆ ಬಿದ್ದು ಪ್ರೊಫೆಸರ್ನ ಡೀನ್ನ ಮೀಟ್ ಮಾಡಿ ಅವ್ರ ಕಾಟಕ್ಕೆ ಅವರಿಗೆ ಒಂದು ಸೀಟ್ ಕೊಡ್ತಾರೆ ಸೊ ಅಷ್ಟು ಡೆಡಿಕೇಟೆಡ್ ಮ್ಯಾನ್ ಅಲ್ಲಿ ಅವರು ವಿದ್ಯಾಭ್ಯಾಸ ಮುಗಿಸಿ ಫಿಸಿಷಿಯನ್ ಆಗಿ ನಮ್ಮ ದೇಶದಲ್ಲಿ ಸುಮಾರು ಸೇವೆ ಮಾಡಿದ್ದಾರೆ ಸೊ ಅದು ಹೇಳ್ತಾ ಹೋದರೆ ಟೈಮ್ಸ್ ಸಾಕಾಗೋದಿಲ್ಲ ಸೊ ಆ ಒಂದು ನಿಟ್ಟಿನಲ್ಲಿ ಅವರ ನೆನಪಿಗೋಸ್ಕರ ನಾವು ಈ ದಿನನ ಆಚರಣೆ ನಮ್ಮ ದೇಶದಲ್ಲಿ ನಾವು ಮಾಡ್ತಾ ಇದ್ದೀವಿ ನಿಜವಾಗಿಯೂ ಬಹಳ ವಿಶೇಷವಾದ ಸಂಗತಿ ಒಬ್ಬ ವೈದ್ಯರು ಒಂದು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು ಎಂಬುದಾದರೆ ಬಹಳ ಹೆಮ್ಮೆಯ ಸಂಗತಿ ಆ ಶ್ರೇಷ್ಠ ವೈದ್ಯರ ಹುಟ್ಟಿದ ದಿನದೊಂದು ಇಡೀ ದೇಶದಾದ್ಯಂತ ವೈದ್ಯರ ದಿನವನ್ನು ಆಚರಿಸಲಾಗ್ತಿದೆ ನಿಜವಾಗ್ಲೂ ಬಹಳ ಆಸಕ್ತಿಕರವಾದಂಥ ಬಹಳ ಪ್ರಯೋಜನಕಾರಿಯಾದಂಥ ಅಂಶವನ್ನು ಹಂಚಿಕೊಂಡ್ರಿ ಪ್ರದೀಪ್ ಅವರೇ ಡಾಕ್ಟರ್ ಸುದೀಪ್ ನಿಮಲ್ ಅವರೇ ವೈದ್ಯರು ಅಂದರೆ ಜನರು ದೇವರೆಂಬುದಾಗೆ ನಂಬ್ತಾರೆ ಇಂದಿಗೂ ಸಮೇತನು ವೈದ್ಯರ ಬಗ್ಗೆ ಆ ನಂಬಿಕೆಯನ್ನು ವೈದ್ಯರು ಕಾಪಾಡಿಕೊಂಡಿದ್ದಾರೆ ಯಾಕಂದರೆ ಈ ಆಧುನಿಕ ಲೋಕದಲ್ಲಿ ಎಲ್ಲೋ ಒಂದು ಕಡೆ ಒಂದು ದಿನಮಾನವಿತ್ತು ವೈದ್ಯರನ್ನು ದೇವರಿಗೆ ಸಮಾನವಾಗಿ ಜನರು ನೋಡ್ತಾ ಇದ್ರು ನೀವು ವೈದ್ಯಕೀಯ ವೃತ್ತಿಯಲ್ಲಿ ಜನರ ಸೇವೆ ಮಾಡ್ತಿದ್ದೀರಿ ಇಂದಕ್ಕೆ ಸಮೇತ ವೈದ್ಯರ ಬಗ್ಗೆ ಜನರಿಗೆ ಆ ಒಂದು ಭರವಸೆ ಆ ನಂಬಿಕೆ ಇದೆಯಾ ಎಲ್ರಿಗೂ ನಮಸ್ಕಾರ ಬಿಗ್ ಜಯ ವಾಣಿಯಲ್ಲಿ ವೀಕ್ಷಿಸುವಂಥ ನಿಮ್ಮೆಲ್ಲರನ್ನ ನನ್ನ ಪ್ರೀತಿಯಿಂದ ವಂದನೆ ಸಲ್ಲಿಸ್ತೇನೆ ಹಾಗೂ ಈ ದಿನ ವೈದ್ಯನ ದಿನಾಚರಣೆ ಸೊ ಎಲ್ಲ ನನ್ನ ಪ್ರೀತಿಯ ವೈದ್ಯರು ಹಿರಿಯ ವೈದ್ಯರು ಪ್ರೊಫೆಸರ್ಸ್ಗಳು ಹಾಗೂ ಎಲ್ಲ ಕಿರಿಯ ವೈದ್ಯರಿಗೆ ಈ ಒಂದು ದಿನದ ದಿನಾಚರಣೆಯ ಶುಭಾಶಯಗಳನ್ನ ನಾನು ತಿಳಿಸ್ಕೊಡ್ತೇನೆ ಸೊ ಹಾಗೆ ಒಂದು ಒಳ್ಳೆಯ ಪ್ರಶ್ನೆನ ಕೇಳಿದ್ರಿ ನನಗೆ ಭಾಳ ಖುಷಿಯಾಯಿತು ಯಾಕಂದರೆ ಇವತ್ತು ವೈದ್ಯ ವೃತ್ತಿ ಹೇಗಿತ್ತು ಹಾಗೆ ಇದೆ ಆದರೆ ಕೆಲವೊಂದು ಸನ್ನಿವೇಶಗಳು ಮಾರ್ಪಾಟಾಗ್ತಾ ಇದೆ ಚೇಂಜ್ ಆಗ್ತಾಯಿದೆ ಹಾಗಾಗಿ ಒಂದು ವೈದ್ಯರ ಒಂದು ಗೌರವ ಒಂದು ಕಡೆ ಧಕ್ಕೆ ಬಂದಿದೆ ಆದರೆ ಆ ರೀತಿಯಾಗಿ ಏನೂ ಇಲ್ಲ ಗೌರವವನ್ನು ವೈದ್ಯರು ಚೆನ್ನಾಗಿ ಕಾಪಾಡ್ಕೊಂಡಿದ್ದಾರೆ ಆದರೆ ಒಂದು ಕಮ್ಯುನಿಕೇಷನ್ ಗ್ಯಾಪ್ ಇದೆ ಡಾಕ್ಟರ್ ಹಾಗೂ ಒಂದು ಸಮಾಜದ ನಡುವೆ ಒಂದು ಕಮ್ಯುನಿಕೇಷನ್ ಗ್ಯಾಪ್ ಇದೆ ಆ ಒಂದು ಗ್ಯಾಪ್ನಿಂದ ಕೆಲವೊಂದು ಕನ್ಫ್ಯೂಷನ್ಗಳಿದೆ ಆದರೆ ಖಂಡಿತವಾಗಿ ವೈದ್ಯರು ಅವರ ಪಾರ್ಟ್ನ ತುಂಬ ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ ಯಾಕಂದರೆ ನೀವು ಹೇಳಿದ್ರಿ ವೈದ್ಯರನ್ನ ದೇವರು ಅಂತ ಯಾಕಂದರೆ ಅವರು ಯಾವುದೇ ಕಷ್ಟ ಬಂದರೂ ಫಸ್ಟ್ ಬರೋದು ಹಾಸ್ಪಿಟ್ಲಿಗೆ ನಮ್ಮ ಪ್ರಾಣ ಒಂದು ಉಳಿದ್ರೆ ಸಾಕು ಅಂತ ಹೇಳಿಬಿಟ್ಟು ಅವರು ಅಷ್ಟೊಂದು ನಂಬ್ಕೊಂಡು ಬರ್ತಾರೆ ಆದರೆ ವೈದ್ಯರು ದೇವರಲ್ಲ ಆದರೆ ಖಂಡಿತವಾಗಿ ಆ ದೇವರು ಇಟ್ಟಂಥ ಒಂದು ಪೊಸಿಷನ್ನು ಒಬ್ಬರು ಡಾಕ್ಟರ್ ಕೈಯಲ್ಲಿ ಅವರು ಎಲ್ಲ ಪ್ರಯಾಸ ಮಾಡ್ತಾರೆ ಆದರೆ ಪ್ರತಿಫಲ ಕೊಡೋದಂತೂ ದೇವರು ಖಂಡಿತವಾಗಿ ಆದರೆ ಯಾವಾಗ ಒಂದು ಮರಣ ಆಗುತ್ತೆ ಆವಾಗ ಆ ಒಂದು ಪ್ರಭಾವ ಆ ಪೇಷಂಟ್ ಅಟೆಂಡೆನ್ಸಿಗೆ ಉದ್ವೇಗ ಉಂಟು ಮಾಡುತ್ತೆ ಅಂದರೆ ಯಾವುದೋ ಒಂದು ಕಾಯಿಲೆಯಿಂದ ಬಳತಿರ್ತಾರೆ ಒಂದು ವೇಳೆ ಇನ್ ಕೇಸ್ ಡೆತ್ ಆದಾಗ ಆ ಒಂದು ಬೇಸರ ಅವ್ರು ಏನು ಮಾಡ್ತಾರೆ ಡೈರೆಕ್ಟಾಗಿ ಡಾಕ್ಟ್ರ್ ಮೇಲೆ ಅಥವಾ ಹಾಸ್ಪಿಟಲ್ ಮೇಲೆ ತೋರಿಸ್ಕೊಳ್ಳುವಂಥ ಒಂದು ಪರಿಣಾಮ ಇದೆ ಆದರೆ ಅಂದು ಇದು ಇದುವರೆಗೂ ಕೂಡ ಡಾಕ್ಟ್ರುಗಳು ಯಾವುದೇ ಕಾರಣಕ್ಕೂ ನೆಗ್ಲಿಜೆನ್ಸ್ ಮಾಡದೆ ಒಳ್ಳೆಯ ಟ್ರೀಟ್ಮೆಂಟ್ನ ಕೊಡ್ತಾ ಇವಾಗಲೂ ಕೂಡ ಆ ನಂಬಿಕೆಯನ್ನು ಉಳಿಸ್ಕೊಂಡಿದ್ದಾರೆ ಎಸ್ ವೈದ್ಯರ ಬಗ್ಗೆ ಕೀಳರಿಮೆ ಬರಬಾರ್ದು ಯಾಕಂದರೆ ಇಂಥ ಸಂದಿಗ್ಧವಾದ ಸ್ಥಿತಿಯಲ್ಲಿ ಪ್ರಾಣಾಪಾಯದಲ್ಲಿ ಜನರಿಗಾಗಿ ಕಾಳಜಿಯಿಂದ ಸೇವೆ ಸಲ್ಲಿಸುವವರು ವೈದ್ಯರು ಆದರೂ ಸಹ ಸಮಾಜದಲ್ಲಿ ಇಂದಿನ ಆಧುನಿಕ ಯುಗದಲ್ಲಿ ಇಲ್ಲೋ ಒಂದು ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಬರುವಂಥ ಕಮೆಂಟ್ಗಳನ್ನು ಗಮನಿಸುವಾಗ ನಮ್ಮ ಜನರಿಗೆ ಇಂದು ವೈದ್ಯರ ದಿನವಾಗಿರುವುದರಿಂದ ವೈದ್ಯರ ಬಗ್ಗೆ ಒಳ್ಳೆಯ ಮಾತುಗಳು ಅನಿಸಿಕೆಗಳು ನಮಗೆ ಬೇಕಿತ್ತು ಹಾಗಾಗಿ ಈ ಪ್ರಶ್ನೆ ನಾನು ಕೇಳಿದೆ ವಂದನೆಗಳು ನಿಮ್ಮ ಒಳ್ಳೆಯ ಸಲಹೆಗಾಗಿ ಪ್ರದೀಪ್ ಡಿಮ್ಮಲ್ ಅವರೇ ವೈದ್ಯರು ಮತ್ತು ರೋಗಿಗಳ ನಡುವೆ ಸಂಬಂಧ ಹೇಗಿರಬೇಕು ವೈದ್ಯರಿಗೂ ಮತ್ತು ರೋಗಿಗಳ ನಡುವೆ ಸಂಬಂಧ ಯಾಕಂದರೆ ಎಲ್ಲೊಂದು ಕಡೆ ಅದು ಗ್ಯಾಪ್ ಆಗ್ತಿದೆಯೇನೋ ಅನಿಸ್ತಾ ಇದೆ ಸಮಾಜದಲ್ಲಿ ಶಿಕ್ಷಕರು ಬೋಧಕರು ವೈದ್ಯರು ಇವರಿಗೆ ಬಹಳ ದೊಡ್ಡ ಗೌರವ ಬಹಳ ದೊಡ್ಡ ಗೌರವ ಅದರಲ್ಲಿ ಈ ವೈದ್ಯರಿಗೂ ಮತ್ತು ರೋಗಿಗೂ ಆ ಸಂಬಂಧ ಹೇಗಿದ್ದರೆ ಅದು ಸಮಾಜದಲ್ಲಿ ಒಳಿತಾಗಿರುತ್ತದೆ ಎಂಬುದಾಗಿ ನೀವು ಬಾಯಿಸ್ತೀರಿ ನೋಡಿ ನಮ್ಮದು ಮೆಡಿಕಲ್ ಪ್ರೊಫೆಷನ್ ಏನಿದೆ ಇಟ್ಸ್ ಎ ವೆರಿ ನೋಬಲ್ ಪ್ರೊಫೆಷನ್ ಎಸ್ ಸೊ ಕೆಲವೊಮ್ಮೆ ಏನಾಗ್ತದೆ ನನ್ನ ಪ್ರಾಕ್ಟೀಸ್ ಅಥವಾ ಎಲ್ಲ ವೈದ್ಯರ ಒಂದು ಅನುಭವದಲ್ಲಿ ಹೆಚ್ಚಿಂದಾಗಿ ವೈದ್ಯರಿಗೂ ಮತ್ತು ಪೇಷಂಟಿಗಿರ್ತಕ್ಕಂಥದ್ದು ಒಂದು ತಾಯಿ ಮತ್ತು ಮಗುವೇ ಇರತಕ್ಕಂಥ ಒಂದು ಸಂಬಂಧ ಯಾಕೆ ಈ ಮಾತು ಹೇಳ್ತೀನಿ ಅಂತಂದರೆ ಮಗು ಅದಕ್ಕೆ ನೋವಾದಾಗ ಫಸ್ಟ್ ಓಡ್ಬರೋ ತಾಯಿ ಹತ್ರ ಈಗ ನೋಡಿ ಪೇಷಂಟ್ ಈಗ ಉದಾಹರಣೆಗೆ ದಾರಿ ಮೇಲೆ ಹೋಗ್ತಾ ಇರ್ತಾರೆ ಎಲ್ಲೋ ಬಿದ್ದರು ಎತ್ಕೊಂಬರೋದು ಫಸ್ಟ್ ಡಾಕ್ಟ್ರ ಹತ್ರ ಅಂದರೆ ಅವನಿಗೆ ನೋವಾದಾಗ ಆ ನೋವಿಗೆ ನಾವು ಸ್ಪಂದನೆ ಕೊಡ್ತೀವಿ ಈಗ ಹಾವು ಕಚ್ಚಿರ್ಬೋದು ಹೃದಯಾಘಾತ ಆಗ್ಬೋದು ಸೊ ಅವನ ಕಷ್ಟದಲ್ಲಿ ಬಂದಂಥ ಸಂದರ್ಭದಲ್ಲಿ ನಾವು ಅವನಿಗೆ ಸ್ಪಂದನೆ ಕೊಡ್ತೀವಿ ಇದು ಒಂದು ಕಡೆ ಆದರೆ ಎಸ್ಪೆಷಲಿ ನಮ್ಮ ವಿಲೇಜ್ ಪ್ರಾಕ್ಟೀಸ್ನಲ್ಲಿ ಎಷ್ಟೋ ಪೇಷಂಟು ಅವರು ಒಳಗಡೆ ಇರ್ತಕ್ಕಂಥ ನೋವನ್ನು ನಮ್ಮ ಹತ್ರ ಹಂಚ್ಕೊಳ್ತಾರೆ ಪರ್ಸ್ನಲ್ ಲೈಫ್ಗಳನ್ನು ನಮ್ಮ ಹತ್ರ ಶೇರ್ ಮಾಡ್ಕೊಳ್ತಾರೆ ಅಷ್ಟು ನಂಬಿಕೆ ನಾವು ಕೊಡ್ತಕ್ಕಂಥ ಮಾತು ನಾವು ಕೊಡ್ತಕ್ಕಂಥ ಧೈರ್ಯ ಅವರಿಗೆ ಬರೀ ಅಲ್ಲ ಮಾನಸಿಕವಾಗಿ ಕೂಡ ಅವರಿಗೆ ಎಷ್ಟೋ ಒಂದು ಸಮಾಧಾನ ತರ್ತಕ್ಕಂಥ ಇದೆ ವಿಚಾರ ಇದೆ ತುಂಬ ಜನ ನನ್ನ ಹತ್ರ ಹಂಚ್ಕೊಂಡಿದ್ದಾರೆ ಅವರ ಪರ್ಸ್ನಲ್ ಲೈಫ್ ಅವರ ವಿಚಾರಗಳನ್ನು ಹಾಗೆ ತುಂಬ ಕಂಫರ್ಟ್ ಕೂಡ ಫೀಲ್ ಆಗಿದ್ದಾರೆ ಸೊ ನೀವು ನನಗೆ ಕೇಳಿದರೆ ಇಟ್ಸ್ ಎ ಮದರ್ ಆ್ಯಂಡ್ ಚೈಲ್ಡ್ ರಿಲೇಷನ್ಶಿಪ್ ಬಹಳ ಸಂತೋಷಕರವಾದ ಸಂಗತಿ ನನಗೂ ಸಹ ಯಾಕಂದರೆ ಇಂದಿನ ಆಧುನಿಕ ಯುಗದಲ್ಲಿ ಎಲ್ಲೊಂದು ಕಡೆ ವೈದ್ಯರ ಬಗ್ಗೆ ಗೌರವ ಕಡಿಮೆ ಆಗ್ತಿದೆ ಇಬ್ಬರು ಯೌವ್ವನಸ್ಥ ವೈದ್ಯರಾಗಿ ವೈದ್ಯರ ಒಂದು ಜೀವನವನ್ನು ಹೃದಯವನ್ನು ನೀವು ತೆರೆದಿಡ್ತಾ ಇದ್ದೀರಿ ವೈದ್ಯರಿಗೂ ಮತ್ತು ರೋಗಿಗಳಿಗಿರುವ ಸಂಬಂಧ ಅದು ತಾಯಿ ಮಕ್ಕಳಿಗಿರುವ ಬಾಂಧವ್ಯದ ಹಾಗೆ ಯಾಕಂದರೆ ನಾವು ಸಹ ಆಸ್ಪತ್ರೆಯಲ್ಲಿ ಗಮನಿಸ್ತೀವಿ ಯಾವ ಸ್ಥಿತಿಯಲ್ಲಿ ಒಬ್ಬ ರೋಗಿ ಹೋದರೂ ಸಮೇತನು ಪ್ರತಿಯೊಂದು ಆತನ ಕಾರ್ಯವನ್ನು ವೈದ್ಯರು ನೋಡ್ಕೊಳ್ತಾರೆ ಹಾಗಾಗಿ ಅದು ನಿಜವಾಗಿಯೂ ಸಹ ತಾಯಿ ಮಕ್ಕಳ ಸಂಬಂಧವೇ ಬಹಳ ಸಂತೋಷ ಸಂಗತಿ ವೈದ್ಯರ ದಿನದಂದು ವೈದ್ಯರ ಬಗ್ಗೆ ಇರುವ ಗೌರವದ ಮಾತುಗಳು ನೀವು ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಳ್ತಾ ಇದ್ದೀರಿ ಡಾಕ್ಟರ್ ಸುದೀಪ್ ಡಿಮಲ್ ಅವರ ಈ ದಿನಮಾನ ಈ ಸಂದರ್ಭ ಇಡೀ ದೇಶ ಒಂದು ಭಯದಲ್ಲಿದೆ ಕೋವಿಡ್ ನೈನ್ಟೀನ್ ಕೊರೋನಾ ವೈರಸ್ ದಿನ ಕಳೆದಾಗೆ ದಿನ ಕಳೆದಾಗೆ ಜನರು ಭಯದಲ್ಲಿದ್ದಾರೆ ಇಂಥ ಸಂದರ್ಭದಲ್ಲಿ ಸಮಾಜದಲ್ಲಿ ನಾವುಗಳು ಸಾಮಾನ್ಯ ಜನರುಗಳು ಸಮೇತನು ಕೊರೋನಾದ ಬಗ್ಗೆ ಭಯದಲ್ಲಿರುವಾಗ ವೈದ್ಯರು ಹೇಗೆ ಇದನ್ನು ನೀವು ವೈದ್ಯರಾಗಿ ಒತ್ತಡವನ್ನು ನಿಭಾಯಿಸ್ತಿದ್ದೀರಿ ಯಾಕಂದರೆ ಒಬ್ಬರಿಗೆ ಕೋವಿಡ್ ಬಂದಿದೆ ಅಂದರೆ ಅವರ ಮನೆಗೆ ಯಾರೂ ಹೋಗೋದಿಲ್ಲ ನಾವು ಹಾಗಿರುವಾಗ ಕೋವಿಡ್ ಬಂದ ವ್ಯಕ್ತಿಗೆ ಟ್ರೀಟ್ಮೆಂಟ್ ನೀವು ಮಾಡಬೇಕು ನಿಮಗೆ ಸಹ ಕುಟುಂಬ ಇರುತ್ತದೆ ನೀವು ಸಹ ನಿಮಗೆ ತಂದೆ ತಾಯಿ ಸಹೋದರರು ಕುಟುಂಬ ಇರುತ್ತದೆ ಇಂಥ ಸಂದರ್ಭದಲ್ಲಿ ವೈದ್ಯರಾಗಿ ನೀವು ಹೇಗೆ ಈ ಸ್ಥಿತಿಗಳನ್ನ ನಿಭಾಯಿಸ್ತೀರಿ ಹೇಗೆ ಈ ವೈದ್ಯಕೀಯ ವೃತ್ತಿಯಲ್ಲಿ ನೀವು ಹೇಗೆ ಒತ್ತಡವನ್ನು ನಿಭಾಯಿಸ್ತೀರಿ ಒಳ್ಳೆಯ ಪ್ರಶ್ನೆ ಆ ವೈದ್ಯರಂದ್ರೆ ಈ ಥರ ಯೋಧರ ಥರ ಆಗ್ಬಿಟ್ಟಿದೆ ಈಗ ಚುಲಿ ಕೋವಿಡ್ ಅಂದರೆ ಒಂದು ವಾರ್ ಆಗಿಬಿಟ್ಟಿದೆ ಫ್ರಂಟ್ ಲೈನ್ ವಾರಿಯರ್ಸ್ ಹಂಡ್ರೆಡ್ ಪರ್ಸೆಂಟ್ ನಿಜ ಅದು ಇದರಲ್ಲಿ ಈಗ ಸೈನಿಕ ಯುದ್ಧಕ್ಕೆ ಹೋಗ್ಬೇಕಾದಾಗ ಅವ್ರ ಫ್ಯಾಮ್ಲಿ ಬಿಟ್ಟೇ ಹೋಗಿರ್ತಾನೆ ಸೊ ಡಾಕ್ಟರ್ ಕೂಡ ಅವರ ಮನೆಯನ್ನ ಅವರ ಮಕ್ಕಳನ್ನ ಅಥವಾ ಅವ್ರ ಫ್ಯಾಮ್ಲಿನೇ ಸ್ಯಾಕ್ರಿಫೈಸ್ ಮಾಡಿಕೊಂಡು ಅವರು ನೀವು ಹೇಳಿದಾಗೆ ಕೋವಿಡ್ ಬಂದರೆ ಐಸೋಲೇಷನ್ನು ಯಾರು ಬರಬಾರ್ದು ಅಂತ ಆದರೆ ಡಾಕ್ಟ್ರಿಗೆ ಕೋವಿಡ್ ಬಂದವರೇ ಬರ್ತಾರೆ ಕೋವಿಡ್ ಬಂದಿದೀವಲ್ಲ ಗೊತ್ತಿರಲ್ಲ ಅವರೇ ಡಯಾಗ್ನೋಸ್ ಮಾಡಿ ಟ್ರೀಟ್ಮೆಂಟ್ ಮಾಡೋಂಥ ಪರಿಸ್ಥಿತಿ ಸಚ್ ಎ ಸ್ಯಾಕ್ರಿಫಿಷಿಯಲ್ ಲೈಫ್ ಒಂದು ತ್ಯಾಗಮಯವಾದ ಒಂದು ಜೀವನವನ್ನು ಡಾಕ್ಟರ್ಸ್ ಮಾಡ್ತಾ ಇದ್ದಾರೆ ಎಲ್ಲ ಒಂದು ಡಾಕ್ಟರ್ಸ್ ಈಗ ನೋಡಿ ಒಂದು ಟೀಮ್ ಆಫ್ ಡಾಕ್ಟರ್ ಅಂತ ಇಲ್ಲ ಎಲ್ಲ ಡಾಕ್ಟರ್ಸ್ ಫ್ರಮ್ ಒಂದು ಸ್ಪೆಷಾಲಿಟಿಯಿಂದ ಎಲ್ಲ ಸ್ಪೆಷಾಲಿಟಿ ಒಂದು ಕೋವಿಡ್ ವಿರುದ್ಧವಾಗಿ ಈ ಒಂದು ಒತ್ತಡ ಟೈಮಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಇವೆಲ್ಲ ಡಾಕ್ಟರ್ಸ್ ಕೂಡ ಅವರು ಒಂದೇ ಇಂಟೆನ್ಷನ್ ನಮ್ಮೆಲ್ಲ ಒಂದೇ ಇಂಟೆನ್ಷನ್ ಹೇಗಾರೋ ಮಾಡಿ ಈ ಒಂದು ಕೋವಿಡ್ ಮುಕ್ತ ಆಗಬೇಕು ಅಂತ ಈಗ ಒಂದು ಫಸ್ಟ್ ವೇವ್ ಬಂತು ಸೆಕೆಂಡ್ ವೇವ್ ಬಂತು ಕೆಲವೊಂದು ಡಾಕ್ಟರ್ಸು ಇದರಲ್ಲಿ ಹುತಾತ್ಮರಾಗಿದ್ದಾರೆ ಈಗ ಒಂದು ಯುದ್ಧದಲ್ಲಿ ಒಬ್ಬ ಸೈನಿಕ ಸತ್ತಿರ ನಮ್ಮ ಸರ್ಕಾರ ಒಳ್ಳೆಯ ಒಂದು ಗೌರವ ಕೊಡ್ತಾರೆ ಅವ್ರನ್ನ ಒಳ್ಳೆ ಸರ್ಕಾರ ರೀತಿಯಿಂದನೇ ಅವರಿಗೆ ಸನ್ಮಾನಗಳನ್ನ ಕೊಡ್ತಾರೆ ಸೊ ನಾನು ಬಯಸ್ತೇನೆ ಈ ಒಂದು ಕೊರೋನಾದಿಂದ ಕೊರೋನಾ ವಾರಿಯರ್ ಆಗಿ ಒಂದು ಹುತಾತ್ಮರಾದ ಒಂದು ವೈದ್ಯರು ಕೂಡ ಈ ರೀತಿಯಾಗಿ ಒಂದು ಗೌರವ ಸಲ್ಲಿಸ್ಬೇಕಂತ ನಾನು ಅದನ್ನು ಕೂಡ ಬೈ ಬಯಸ್ತೇನೆ ಮತ್ತು ನೀವು ಹೇಳಿದ ಹಾಗೆ ತುಂಬ ಒತ್ತಡ ಇದೆ ಒಬ್ಬ ಡಾಕ್ಟರಿಗೆ ಒಂದು ಟೈಮಿಂಗ್ ಅನ್ನೋದು ಇರುವುದಿಲ್ಲ ಈಗ ನಾನು ಉದಾಹರಣೆ ನನ್ನ ಒಂದು ಲೈಫ್ ಸ್ಟೈಲ್ ನಾನು ಬೆಳಗ್ಗೆ ಎದ್ದ ತಕ್ಷಣ ಬೆಳಗ್ಗೆ ಎದ್ದು ಎದ್ದಿದ್ದೆಂದರೆ ಮಲಗಿದ್ದೆ ಅಂತ ಗೊತ್ತಿರಲ್ಲ ನೈಟು ಹನ್ನೆರಡು ಗಂಟೆ ಕಾಲ್ ಬಂದ ತಕ್ಷಣ ನಾನು ನನ್ನ ಪೇಷಂಟಿಗೆ ನಾನು ಈ ಒಂದು ಕೋವಿಡ್ ಸೀಸನಲ್ಲಿ ನನ್ನ ಕ್ಲಿನಿಕ್ ಟೈಮಿಂಗ್ಸ್ನ ಆಲ್ಟರ್ ಮಾಡ್ಕೊಂಡು ನನ್ನ ಆ್ಯಕ್ಚುಲಿ ಕ್ಲಿನಿಕ್ ಟೈಮಿಂಗ್ಸ್ ಇತ್ತು ನೈನ್ ಟು ನೈನ್ ಅಂತ ಇತ್ತು ಬೆಳಗ್ಗೆಯಿಂದ ಒಂಬತ್ತರಿಂದ ರಾತ್ರಿ ಒಂಬತ್ತು ನಾನು ಈಗ ಟೈಮಿಂಗ್ ಹೇಳ್ಬಿಟ್ಟಿನಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಬನ್ನಿ ಎಷ್ಟೊತ್ತಿಗಾರು ಹೋಗಿ ಕೋವಿಡ್ ಟೈಮಲ್ಲಿ ಸಾರಿ ಇನ್ನೂರು ನೂರೈವತ್ತು ಇನ್ನೂರು ಜನ ಅವರು ಯಾಕಂದರೆ ಅವರು ಕಷ್ಟದಲ್ಲಿರ್ತಾರೆ ತುಂಬ ಕಷ್ಟದಲ್ಲಿರ್ತಾರೆ ಈಗ ನಾವು ಕಷ್ಟ ನೋಡಬೇಕಾದಾಗ ನಾನು ನೋಡಲಿಲ್ಲ ಅಂದರೆ ಆ ಪೇಷೆಂಟಿಗೆ ಡಾಕ್ಟರ್ ಸಿಗದೆ ಸಾಯುವಂಥ ಪರಿಸ್ಥಿತಿ ನಾನು ಕಣ್ಣು ಕಣ್ಮುಚ್ಕೊಂಡು ನಾನು ಹೊರೋಕ್ಕಾಗಲ್ಲ ಯಾಕಂದರೆ ಅವನು ಬದುಕಿಸುವಂಥ ನಿಟ್ಟು ನನಗಿದ್ದೇ ಇರುತ್ತೆ ನಾನು ಇನ್ನು ಮಲ್ಕೊಂಡ್ರೆ ಬರೀ ಪೇಷಂಟ್ ನೆನಪಾಗುತ್ತೆ ಅಯ್ಯೋ ಅವನಿಗೆ ಇನ್ ಕೇಸ್ ಆಕ್ಸಿಡೆನ್ ಡೌನ್ ಆಗಿಬಿಟ್ರೆ ಎಲ್ಲಿ ಬೆಡ್ ಸಿಗದೆ ಏನಾಗ್ಬಿಡುತ್ತೋ ಇಲ್ಲ ನಾನು ನೋಡಬೇಕು ಹಾಗಾಗಿ ನಾನು ಇಪ್ಪತ್ತು ನಾಲ್ಕು ಗಂಟೆ ನನ್ನ ವೃತ್ತಿಯಲ್ಲಿ ನಾನು ಮಾಡಿದ್ದೀನಿ ಇದೇ ಥರ ಎಷ್ಟೋ ಸಾವಿರ ಡಾಕ್ಟರ್ಗಳು ಮಾಡ್ತಾರೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ತುಂಬ ಒತ್ತಡ ಇದೆ ಆದರೆ ಒತ್ತಡ ನಿಭಾಯಿಸ್ಲಿಕ್ಕೆ ದೇವರೆಲ್ಲರಿಗೂ ಶಕ್ತಿ ಕೊಟ್ಟಿದ್ದಾನೆ ಇನ್ನೂ ಕೂಡ ಶಕ್ತಿ ಕೊಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಡಾಕ್ಟರ್ ಸುದೀಪ್ ಅವರೇ ವೈದ್ಯರ ಹೃದಯವನ್ನು ತೆರೆದಿಡ್ತೀರಿ ಈ ಒತ್ತಡದ ಸಂದರ್ಭದಲ್ಲೂ ವೈದ್ಯರಾಗಿರುವಂಥ ನಿಮ್ಮ ತ್ಯಾಗಮಯವಾದ ಜೀವನವನ್ನು ಹಂಚಿಕೊಳ್ತಾ ಇದ್ದೀರಿ ಪ್ರೀತಿ ವೀಕ್ಷಕರೇ ಇಂದು ವೈದ್ಯರ ದಿನ ಈ ಒಂದು ಸಂದರ್ಭದಲ್ಲಿ ದೇಶದಾದ್ಯಂತ ವೈದ್ಯರ ದಿನವನ್ನು ಆಚರಿಸ್ತಿರುವಾಗ ಎಲ್ಲೋ ಒಂದು ಭಾಗ ವೈದ್ಯರ ಬಗ್ಗೆ ಸಣ್ಣ ಪುಟ್ಟ ಕೀಳರಿಮೆ ಬರುತ್ತಿರುವಾಗ ಇಬ್ಬರು ಯೌವನಸ್ಥ ವೈದ್ಯರು ವೈದ್ಯರ ವೃತ್ತಿಯ ಅವರ ಸೇವೆಯನ್ನು ಅವರು ಹೃದಯದಾಳದಿಂದ ಹಂಚಿಕೊಳ್ತಿದ್ದಾರೆ ಎಷ್ಟು ತ್ಯಾಗಮಯವಾಗಿ ವೈದ್ಯರುಗಳು ಸೇವೆ ಮಾಡ್ತಾರೆ ಎಂಬುದನ್ನು ಸ್ಪಷ್ಟವಾಗಿ ಅವರು ಬಿಡಿ ಬಿಡಿಯಾಗಿ ಹಂಚಿಕೊಳ್ತಿದ್ದಾರೆ ಡಾಕ್ಟರ್ ಪ್ರದೀಪ್ ಅವರೇ ಈಗಾಗಲೇ ನಿಮ್ಮ ಸಹೋದರನಂತ ಡಾಕ್ಟರ್ ಸುದೀಪ್ ಅವ್ರು ಹೇಳ್ತಿದ್ದರು ಎಷ್ಟು ತ್ಯಾಗಮಯವಾದ ಜೀವಿತ ವೈದ್ಯರ ಜೀವಿತ ಇಷ್ಟೆಲ್ಲ ತ್ಯಾಗಮಯವಾಗಿ ವೈದ್ಯರುಗಳು ಸೇವೆ ಮಾಡ್ತಿದ್ರು ನಾವು ಈ ಕೊರೋನಾ ಸಂದರ್ಭದಲ್ಲೂ ನೋಡಿದ್ದೀವಿ ಅನೇಕ ಸಂದರ್ಭದಲ್ಲಿ ನೋಡ್ತೀವಿ ಇಷ್ಟೆಲ್ಲ ಮನುಷ್ಯರ ಪ್ರಾಣ ಉಳಿಸೋದಕ್ಕೆ ಕಷ್ಟಪಡುವಂಥ ಒಬ್ಬ ಯೋಧನ ಹಾಗೆ ತ್ಯಾಗಮಯವಾಗಿ ಸೇವೆ ಮಾಡುವ ವೈದ್ಯರ ಮೇಲೆ ಕೆಲವು ಬಾರಿ ಮನುಷ್ಯರು ಹಲ್ಲೆ ಮಾಡ್ತಾರೆ ಇಂಥ ಘಟನೆಗಳಿಗೆ ಬಗ್ಗೆ ನೀವು ಏನು ಹೇಳಲು ಬಯಸ್ತೀರಿ ತುಂಬ ಒಳ್ಳೆಯ ಪ್ರಶ್ನೆ ಕೇಳಿದಿರಿ ಸರ್ ತುಂಬ ನೋವಾಗುತ್ತೆ ಇತ್ತೀಚೆಗೆ ಒಂದು ಘಟನೆ ನಡೀತು ಚಿಕ್ಕಮಗಳೂರಿನಲ್ಲಿ ಕಡೂರು ಒಂದು ಬಿಡೆಟ್ರಿಷನ್ ಮೇಲೆ ಹಲ್ಲೆ ಆಯಿತು ಉದಾಹರಣೆ ಕೊಡ್ತೀನಿ ನಿಮಗೆ ನೀವೇ ಒಂದು ಟೂ ವೀಲರು ಒಂದು ಕಾರ್ ತೊಗೊಂಡು ರಸ್ತೆಯಲ್ಲಿ ಹೋಗ್ತೀರಾ ಯಾರನ್ನಾರು ಗುದ್ದಬೇಕು ಯಾರನ್ನೂ ಸಾಯಿಸಬೇಕು ಅಂತ ಹೋಗ್ತೀರಾ ಇಲ್ಲ ಡೆಫಿನೆಟ್ಲಿ ಇಲ್ಲ ಅದೇ ಥರ ಡಾಕ್ಟರ್ ಮನೆಯಿಂದ ಒಂದು ಹಾಸ್ಪಿಟ್ಲಿಗೆ ಹೋಗ್ಬೇಕಾರೆ ರೋಗಿನ ಟ್ರೀಟ್ಮೆಂಟ್ ಮಾಡಬೇಕು ಏನಾದ್ರು ಸಹಾಯ ಮಾಡಬೇಕು ಅಂತ ಹೋಗ್ತಾನೆ ಬಿಟ್ಟರೆ ಯಾರು ಸಾಯಿಸಬೇಕು ಅವ್ನು ಕೊಲೆ ಮಾಡಬೇಕು ಅಂತ ಯಾರು ಹೋಗಲ್ಲ ಹಾಸ್ಪಿಟ್ಲಿಗೆ ಇದನ್ನು ಫಸ್ಟ್ ಜನ ಅರ್ಥ ಮಾಡಿಕೊಳ್ಬೇಕು ಆಗ್ತದೆ ಕೆಲವೊಮ್ಮೆ ಆಗ್ತದೆ ಸೊ ಪೇಷಂಟ್ ಎಷ್ಟೊತ್ತಿಗೆ ಬರ್ತಾರೆ ಥರ ಸೋ ಮೆನಿ ಫ್ಯಾಕ್ಟರ್ಸ್ ಹೇಗೆ ಬಂದಿರ್ತಾರೆ ಯಾವ ಕಂಡೀಷನಲ್ಲಿ ಬಂದಿರ್ತಾರೆ ಇದೆಲ್ಲ ತುಂಬ ಫ್ಯಾಕ್ಟರ್ಸ್ ಉಂಟು ಸೊ ತುಂಬ ನೋವಿನ ವಿಚಾರ ಯಾಕೆಂದರೆ ನೋಡಿ ನಾವು ನಿಮ್ಮ ಥರ ಎರಡು ಕೈ ಎರಡು ಕಾಲಿರ್ತಕ್ಕಂಥ ಮನುಷ್ಯರೇ ಈಗ ಮಾಲಿಗೆ ಹೋಗಲಿ ಮಾಲಿಗೆ ಹೋದರು ನಿಮ್ಮ ಥರ ನಾವು ಅಲ್ಲಿ ನಿಂತ್ಕೊಂಡೆ ಬಿಲ್ ಎಲ್ಲ ಪೇ ಮಾಡ್ತೀವಿ ಸೊ ನಿಮಗೆ ನಮಗೆ ವೃತ್ತಿಯಲ್ಲಿ ಮಾತ್ರ ವ್ಯತ್ಯಾಸ ಬಿಟ್ಟರೆ ಹೊರಗಡೆ ಬಂದ ಮೇಲೆ ನಾವು ನಿಮ್ಮ ಥರ ನಮಗೆ ನಮಗೊಂದು ಫ್ಯಾಮಿಲಿ ಇರ್ತದೆ ಒಂದು ಮನೆ ಎಲ್ಲ ಹೆಸ ಇರ್ತದೆ ಸೊ ದಯವಿಟ್ಟು ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದಿಷ್ಟೇ ಏನೇ ದುಃಖ ಏನೇ ನೋವಿರಲಿ ಮಾತಾಡಿ ವೈದ್ಯರ ಮೇಲೆ ಹಲ್ಲೆ ಮಾಡಬೇಡಿ ಈಗ ನಿಮ್ಮ ಕತೆ ಮುಗೀತು ಇನ್ನೊಬ್ಬ ಯಾರು ನೋವಲ್ಲಿ ಬಂದಾಗ ನಮಗೆ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಕಷ್ಟ ಆಗ್ತದೆ ಹೋಗ್ತಾನೆ ಸೊ ನಿಮ್ಮ ಒಂದು ವಾಹಿನಿ ಮೂಲಕ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡಿದೆ ಏನಂತ ಅಂದರೆ ಈಗ ಆಲ್ರೆಡಿ ಸುಮಾರು ಕಾನೂನೆಲ್ಲ ತಂದಿದ್ದೀರಿ ಆದರೆ ಅದು ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಆಗ್ತಾಯಿಲ್ಲ ಇಲ್ಲ ಅಂತ ನನ್ನ ಅಭಿಪ್ರಾಯ ಒಂದು ಸಮಿತಿ ರಚನೆ ಮಾಡಿ ಈಗ ಯಾವುದೇ ಡಾಕ್ಟ್ರ್ ಮೇಲೆ ಹಲ್ಲೆ ಆಯಿತು ಆ ಸಮಿತಿಯವರು ಆ ಕೇಸನ್ನ ತೊಗೊಂಡು ಡಾಕ್ಟ್ರಿಗೆ ಹಲ್ಲೆ ಆದಮೇಲೆ ಏನಾಯಿತು ಕೇಸ್ ಆಯಿತಾ ಆ ಡಾಕ್ಟ್ರಿಗೆ ನ್ಯಾಯ ಸಿಗ್ತಾ ಈ ನಿಟ್ಟಿನಲ್ಲಿ ನೀವು ಮಾಡಿ ನಮ್ಮ ಒಂದು ಈ ಒಂದು ದಿನದಂದು ನಮಗೆ ನೀವು ಎಂಕರೇಜ್ ಮಾಡಬೇಕು ಹೇಳಿ ನಾನು ನಿಮಗೆ ಒತ್ತಾಯ ಮಾಡ್ತಾ ಇದ್ದೀನಿ ಎಸ್ ಡಾಕ್ಟರ್ ಪ್ರದೀಪ್ ಡಿಮಲ್ ಅವರೇ ಒಂದು ಸಂಗತಿಯನ್ನು ನೀವು ಹೇಳ್ತಾ ಇದ್ರಿ ಪ್ರೀತಿಯ ವೀಕ್ಷಕರೇ ಇದು ಡಾಕ್ಟರ್ಸ್ ಡೇ ನಮ್ಮನ್ನು ವೀಕ್ಷಿಸ್ತಿರುವ ಬಂಧುಗಳಲ್ಲಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ ಕೆಲವು ಬಾರಿ ಈ ರೀತಿಯಾಗಿ ದುರ್ಘಟನೆಗಳು ನಡೆಯುವಾಗ ನಮ್ಮ ಪ್ರಿಯರನ್ನು ಕಳೆದುಕೊಳ್ಳುವಾಗ ನಾವು ಡಾಕ್ಟರ್ಗಳನ್ನ ಬಲಿಪಶುವಾಗಿ ಮಾಡಿ ಅವರೇನೋ ಕೊಲೆ ಮಾಡಿದವರು ಹಾಗೆ ನೋಡುವಂಥದ್ದು ಬಹಳ ತಪ್ಪು ಹಾಸ್ಪಿಟಲ್ಗೆ ಹೋಗಿದ್ದು ಯಾವುದಾದ್ರೂ ಒಂದು ರೋಗದ ನಿಮಿತ್ತ ಅಪಘಾತ ಆದ ನಿಮಿತ್ತ ಅಲ್ಲಿ ಹೋಗಿರ್ತೀರಿ ಅವರು ಬಂದು ಚಾಕು ಚೂರಿಯನ್ನು ತಂದು ಚುಚ್ಚಿ ಕೊಲ್ಲುತ್ತ ಸ್ಥಿತಿ ಎಲ್ಲೂ ಇಲ್ಲ ಹಾಗಾಗಿ ಇದು ಬಹಳ ದೊಡ್ಡ ತಪ್ಪು ಏನೋ ಆಗಿ ಹಾಸ್ಪಿಟ್ಲಿಗೆ ಹೋಗಿ ಸೇರಿ ಅಲ್ಲಿ ಟ್ರೀಟ್ಮೆಂಟ್ನಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದಾಗ ವೈದ್ಯರು ಕೊಲೆ ಮಾಡಿದರು ಎನ್ನುವ ರೀತಿಯಲ್ಲಿ ಮಾಡುವಂಥದ್ದು ಬಹಳ ಘೋರ ಅಪರಾಧ ಇಂದು ಪ್ರದೀಪ್ ಡಿಮೆಲ್ ಅವರು ನಮ್ಮನ್ನು ವಿನಂತಿಸಿಕೊಳ್ತಿದ್ದಾರೆ ನಮ್ಮನ್ನು ವೀಕ್ಷಿಸ್ತಿರುವ ಎಲ್ಲ ವೀಕ್ಷಕರಲ್ಲಿ ನನ್ನದು ಸಹ ಒಂದು ವಿನಂತಿ ವೈದ್ಯರ ದಿನದಂದು ಇಂದು ನಾವು ಯಾವ ಕಾರಣಕ್ಕೂ ಈ ರೀತಿ ವೈದ್ಯರನ್ನು ಕೆಟ್ಟ ದೃಷ್ಟಿಯಲ್ಲಿ ನೋಡುವುದಿಲ್ಲ ಎಂಬ ತೀರ್ಮಾನವನ್ನು ತೆಗೆದುಕೊಳ್ಳೋಣ ಡಾಕ್ಟರ್ ಸುದೀಪ್ ಅವರೇ ಈಗಾಗಲೇ ನಾವು ಅನೇಕ ಅಂಶಗಳನ್ನು ಹಂಚಿಕೊಳ್ತಾ ಇದ್ವಿ ಇಂದು ವೈದ್ಯರ ದಿನ ವೈದ್ಯರ ಬಗ್ಗೆರುವ ವೈದ್ಯರ ಸ್ವಭಾವಗಳು ವೈದ್ಯರ ತ್ಯಾಗಮಯ ಜೀವನವು ನೀವು ಹಂಚಿಕೊಳ್ತಾ ಇದ್ದೀರಿ ಆದರೂ ಆ ಸಮಾಜದಲ್ಲಿ ಜನರೊಳಗೆ ಈ ದಿನಮಾನಗಳಲ್ಲಿ ಆಗುತ್ತಿರುವಂಥ ಕಾರ್ಯಗಳು ಕೆಲವು ವೈದ್ಯರು ಹಣಕ್ಕಾಗೇ ವೃತ್ತಿ ಮಾಡ್ತಾರೆ ಎನ್ನುವ ಮಾತುಗಳಿದೆ ವೈದ್ಯರಂದ ತಕ್ಷಣ ಎಲ್ಲರೂ ಒಂದೇ ತಕ್ಕಡಿಯಲ್ಲಿ ನೋಡ್ತಾರೆ ನೀವಿಬ್ಬರು ಯೌವನಸ್ಥ ವೈದ್ಯರು ಹೃದಯದಿಂದ ಹೇಳ್ತಾ ಇದ್ದೀರಿ ಹೇಗೆ ನೀವು ವೈದ್ಯಕ್ಕೆ ಸೇವೆ ಮಾಡ್ತಿದ್ದೀರಿ ನೀವು ಇದನ್ನು ಹೇಳ್ತಿದ್ದೀರಿ ಅಂದರೆ ನಿಮ್ಮ ಅನೇಕ ಸ್ನೇಹಿತರು ವೈದ್ಯರು ನಿಮ್ಮ ಕೊಲೀಗ್ಸ್ಗಳಿರ್ತಾರೆ ನೀವು ಕಣ್ಣಾರೆ ಕಂಡಿರ್ತೀರಿ ಹಾಗಿರುವಾಗ ಈ ರೀತಿಯಾಗಿ ಜನರೊಳಗೆ ಅಭಿಪ್ರಾಯ ಬರ್ತಿದ್ದೆ ವೈದ್ಯರಂದರೆ ಅವರು ದುಡ್ಡಿಗಾಗೇ ಸೇವೆ ಮಾಡುವಂಥದ್ದು ಈ ರೀತಿ ಸಾಮಾಜಿಕ ಜಾಲತಾಣ ಎಲ್ಲಿನ ಜನರ ಸಾಮಾನ್ಯ ಮಾತಾಗ್ತಿದೆ ಎಲ್ಲರನ್ನ ಒಂದೇ ತಕ್ಕಡಿಯಲ್ಲಿ ನೋಡ್ತಿದ್ದಾರೆ ಇಂದು ಇದ್ರ ಕುರಿತು ಜನರಿಗೆ ನೀವು ಏನನ್ನು ಹೇಳಲು ಬಯಸ್ತೀರಿ ಮುಖ್ಯವಾಗಿ ವೈದ್ಯರು ಯಾರೂ ಹಣಕ್ಕಾಗಿಲ್ಲ ಇದೊಂದು ವೃತ್ತಿ ನೋಡಿ ಎಲ್ಲ ಒಂದು ಕೆಲಸ ಮಾಡೋರು ಮಾಡೋದೇನಿಕಂದರೆ ಅವರು ಮಿನಿಮಮ್ ಅವರು ವೃತ್ತಿ ಮಾಡಿ ಅವರ ಕುಟುಂಬ ನೋಡ್ಕೊಬೇಕು ಅವರ ಜೀವನ ನೋಡ್ಕೊಬೇಕಂತ ಇದು ಕೂಡ ವೃತ್ತಿ ಹಣ ಹೆಚ್ಚು ಮಾಡಲಿಕ್ಕೆ ಅಥವಾ ಹಣ ಮಾಡಲಿಕ್ಕೆ ಅಂತ ಯಾರು ಈ ವೃತ್ತಿಲಿ ಹಿಡಿದಿಲ್ಲ ಇದು ಸತ್ಯಕ್ಕೆ ದೂರವಾದ ಮಾತು ಬಹುಶಃ ಎಲ್ಲೋ ಒಂದು ಪರ್ಸೆಂಟಲ್ಲಿ ಏನೋ ಯಾವುದೋ ಒಬ್ಬ ವ್ಯಕ್ತಿ ಮಾಡಿರ್ಬೋದು ಹಂಗಂತೇಳಿ ಆ ಒಂದು ಪರ್ಸೆಂಟ್ ಅಥವಾ ಒಬ್ಬರು ಮಾಡಿದ ತಪ್ಪನ್ನು ಎಲ್ಲರ ಮೇಲೆ ಹಾಕುವಂಥದ್ದು ತಪ್ಪು ಇದನ್ನು ಖಂಡಿತನ ಡಾಕ್ಟ್ರ್ ನಮ್ಮ ಇವರು ಮಾತಾಡ್ತಾರೆ ನೋಡಿ ಮೆಡಿಕಲ್ ಪ್ರೊಫೆಷನ್ ಇಟ್ ಈಸ್ ಅ ಸರ್ವಿಸ್ ಎಸ್ ಇಟ್ ಈಸ್ ನಾಟ್ ಎ ಬಿಸ್ನೆಸ್ ನಾವಿರೋದು ಸರ್ವಿಸ್ ಮಾಡಲಿಕ್ಕೆ ಸೊ ನಮ್ಮ ಪ್ರಾಕ್ಟೀಸಲ್ಲಿ ಸುಮಾರು ಸಲ ಆಗಿದೆ ಪೇಷೆಂಟ್ ಬಂದಿರ್ತಾರೆ ರಿಟರ್ನ್ ಹೋಗ್ಲಿಕ್ಕೆ ಒಂದು ದುಡ್ಡಿರೋದಿಲ್ಲ ನಾನು ನಂದಂತ ಹೇಳಲ್ಲ ಈ ಥರ ಸುಮಾರು ಡಾಕ್ಟ್ರುಗಳಿದ್ದಾರೆ ವಿಲೇಜಲ್ಲಿ ಪ್ರಾಕ್ಟೀಸ್ ಮಾಡೋರು ಸಿಟಿನಲ್ಲಿ ಪ್ರಾಕ್ಟೀಸ್ ಮಾಡೋರು ಟ್ರೀಟ್ಮೆಂಟ್ ಕೊಟ್ಟು ದುಡ್ಡು ಕೊಟ್ಟು ಬಸ್ ಚಾರ್ಜ್ ಕೊಟ್ಟು ಊಟ ಮಾಡಿಸಿ ಕಳಿಸಿದ್ದ ಉದಾಹರಣೆ ಸುಮಾರು ಇದಾವೆ ಸೊ ಅದು ನಾನು ಒಪ್ಪೋದು ಕಷ್ಟ ಆಗ್ತದೆ ನೀವು ಕೊಟ್ಟಿದ್ದ ಸ್ಟೇಟ್ಮೆಂಟ್ ಮೇ ಬಿ ಇರ್ಬೋದು ಡಾಕ್ಟ್ರ್ ಹೇಳಿದಾಗೆ ಒನ್ ಪರ್ಸೆಂಟ್ ಮೇ ಬಿ ಎಲ್ಲೋ ಬಟ್ ನಾವು ಇದನ್ನು ನಾನು ಈ ಕ್ವಶನನ್ನು ರೈಸ್ ಮಾಡಿದ್ದು ಜನರೊಳಗೆ ಈ ಒಂದು ತಪ್ಪು ಅಭಿಪ್ರಾಯ ಇದೆ ಹಾಗಾಗಿ ಜನರಿಗೆ ಸತ್ಯಾಂಶಗಳು ಗೊತ್ತಾಗಬೇಕು ಯಾಕಂದರೆ ಎಲ್ಲೋ ಒಂದು ಕಡೆ ಈ ವೈದ್ಯರಂದ್ರೆ ಏನು ದುಡ್ಡಿಗೋಸ್ಕರನೇ ಮಾಡ್ತಾರೆ ಎಂಬ ಎಲ್ಲರನ್ನ ಒಂದು ತಕ್ಕಡೆಯಲ್ಲಿ ನೋಡ್ತಿದ್ದಾರೆ ಡಾಕ್ಟರ್ ಸುದೀಪ್ ಅವರು ಹೇಳಿದಾಗ ಎಲ್ಲೋ ಯಾರೋ ಒಬ್ಬ ಒಬ್ಬ ವ್ಯಕ್ತಿ ಒಬ್ಬ ವೈದ್ಯ ಮಾಡಿದ್ದನ್ನು ಇಡೀ ವೈದ್ಯಕ್ಕೆ ಸಮಾಜಕ್ಕೆ ಈ ರೀತಿ ತಪ್ಪಾದಂಥ ಮಾತನ್ನು ಹೇಳೋದು ನಿಜವಾಗ್ಲೂ ಅಕ್ಷಮಯ ಅಪರಾಧ ಸತ್ಯಾಂಶವನ್ನು ನೀವು ಹೇಳ್ತಾ ಇದ್ದೀರಿ ವಂದನೆಗಳು ವೈದ್ಯರೇ ಡಾಕ್ಟರ್ ಪ್ರದೀಪ್ ಅವರೇ ಇಂದು ವೈದ್ಯರ ದಿನ ಆಗಿರೋದ್ರಿಂದ ವೈದ್ಯರಾಗಿ ನೀವು ನಿಮ್ಮ ಕೊಲಿಗ್ಗಳಿಗೆ ನಿಮ್ಮ ಜೊತೆ ವೈದ್ಯರಿಗೆ ಸರ್ಕಾರದಿಂದ ಏನೆಲ್ಲ ಸವಲತ್ತುಗಳು ಸಿಗಬೇಕಾಗಿದೆ ಎಂಬುದನ್ನು ನೀವು ವಿನಂತಿಸಿಕೊಳ್ತೀರಿ ಈಗ ನೋಡಿ ವೈದ್ಯರು ಈಗ ಬಳಕೆಗೂ ಹೆಚ್ಚಾಗಿ ಬಂದಿತ್ತು ಈ ಕೊರೋನಾ ಅನ್ನೋ ಒಂದು ಕಾಯಿಲೆ ಬಂದ ನಂತರನೇ ಡಾಕ್ಟರ್ ಅಂದರೆ ಏನು ಅವ್ರ ಸ್ಯಾಕ್ರಿಫೈಸ್ ಏನು ಅವರ ಸರ್ವಿಸ್ ಏನಿದೆ ಸೊಸೈಟಿಗೆ ಅನ್ನೋದು ಫಸ್ಟ್ ಏನು ಕೋವಿಡ್ ನಮ್ಮ ದೇಶಕ್ಕೆ ಬಂದಾಗ ಯಾರಿಗೂ ಸರಿಯಾಗಿ ಗೈಡ್ಲೈನ್ಸ್ ಇರಲಿಲ್ಲ ಬಟ್ ಸ್ಟಿಲ್ ಆ ಡಾಕ್ಟರ್ ಮತ್ತು ಅವ್ರದ್ದೊಂದು ಟೀಮ್ ಆ ಲೈನ್ ವರ್ಕರ್ ಆಗಿ ಗೊತ್ತಿಲ್ಲದಲ್ಲೇ ಸ್ಟಿಲ್ ಅವರು ಅವರು ಟ್ರೀಟ್ಮೆಂಟ್ ಮಾಡಿದರೆ ಮುಂದೆ ನಿಂತಿದ್ದಾರೆ ಸೊ ಸರ್ಕಾರ ಇದನ್ನು ತುಂಬ ಗಂಭೀರವಾಗಿ ತಗೊಳ್ಬೇಕು ಎಸ್ಪೆಷಲಿ ಡಾಕ್ಟರ್ಸ್ಗಳಿಗೆ ಒಂದು ವಿಶೇಷವಾದ ಒಂದು ಪ್ಯಾಕೇಜ್ನ ಘೋಷಣೆ ಮಾಡಬೇಕು ಹುತಾತ್ಮರಾದಂಥ ಡಾಕ್ಟರ್ ಫ್ರೆಂಡ್ಸ್ ಯಾರ್ಯಾರು ಇದ್ದಾರೆ ಅವ್ರ ಫ್ಯಾಮಿಲಿಗೆ ಒಂದು ವಿಶೇಷ ಪ್ಯಾಕೇಜ್ನ ಘೋಷಣೆ ಮಾಡಬೇಕು ಈ ಪ್ರಾಕ್ಟೀಸ್ ಯಾರು ಮಾಡ್ತಾ ಇದ್ದಾರೆ ಅವ್ರದು ಕೆ ಪಿ ಎಮ್ ರಿಜಿಸ್ಟ್ರೇಷನ್ ಅಂತ ಇರುತ್ತೆ ಎವ್ರಿ ಇಯರ್ ಆ ಫೀಸ್ನ ವೇವ್ ಆಫ್ ಮಾಡಬೇಕು ಸೊ ಕಡಿಮೆ ಬಡ್ಡಿ ದರಕ್ಕೆ ಸಾಲನ್ನ ಕೊಡ್ತಕ್ಕಂಥದ್ದು ಅಥವಾ ಬಡ್ಡಿ ರಹಿತ ಸಾಲ ಕೊಡ್ತಕ್ಕಂಥದ್ದು ಈಗ ಎಷ್ಟೋ ಡಾಕ್ಟರ್ಗಳು ಎಜುಕೇಷನ್ ಲೋನ್ ಮಾಡಿ ಓದಿರ್ತಾರೆ ಅದ್ರ ಇಂಟ್ರೆಸ್ಟ್ನ ವೇವ್ ಆಫ್ ಮಾಡಬೇಕು ಅಥವಾ ಓದ್ತಾ ಇರೋ ಬಡ್ಡಿಂಗ್ ಡಾಕ್ಟರ್ಸ್ ಪಿ ಜಿ ಮಾಡ್ತಾ ಇರೋ ಯು ಜಿ ಮಾಡ್ತಾ ಇರ್ಬೋದು ಎಜುಕೇಷನ್ ಲೋನ್ದ ಇಂಟ್ರೆಸ್ಟ್ನ ವೇವ್ ಆಫ್ ಮಾಡ್ತಕ್ಕಂಥದ್ದು ಈ ಥರ ಏನಾದರೂ ಒಂದು ಕಾರ್ಯಕ್ರಮ ನಮಗೆ ನೇರವಾಗಿ ತಲುಪಂಗ್ ಕೊಟ್ಟಾಗ ನಮಗೆ ಒಂದು ಎಂಕರೇಜ್ಮೆಂಟ್ ಸಿಗ್ತದೆ ಈ ತರ್ಡ್ ಅಲ್ಲ ಫೋರ್ತ್ ವೇವ್ ಬಂದು ನಾವು ರೆಡಿ ಇರ್ತೀವಿ ಮಾಡಲಿಕ್ಕೆ ಸೊ ಈ ಥರ ಒಂದು ಎಂಕರೇಜ್ಮೆಂಟ್ನ ಮಾಡಬೇಕು ಅಂತ ಹೇಳಿ ನಾನು ಮಾನ್ಯ ನಮ್ಮ ಆರೋಗ್ಯ ಸಚಿವರಾದಂಥ ಸುಧಾಕರ್ ಅವರಿಗೆ ಹಾಗೂ ನಮ್ಮ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರಿಗೆ ನಾನು ನಿಮ್ಮ ವಾಹಿನಿ ಮೂಲಕ ಒತ್ತಾಯ ಮಾಡ್ತಾ ಇದ್ದೀನಿ ಎಸ್ ಡಾಕ್ಟರ್ ಪ್ರದೀಪ್ ಅವರೇ ಇಂದು ನಾವು ಸಮೇತ ನಿಮ್ಮ ಪರವಾಗಿ ನಮ್ಮೆಲ್ಲರ ವೀಕ್ಷಕರ ಪರವಾಗಿ ಸರ್ಕಾರವನ್ನು ವಿನಂತಿಸಿಕೊಳ್ತಾ ಇದ್ದೇವೆ ಈ ರೀತಿ ತ್ಯಾಗಮಯವಾಗಿ ಜನರ ಸೇವೆಯನ್ನು ಮಾಡುವ ನಿಮಗೆ ಬೇಕಾದಂಥ ಸವಲತ್ತುಗಳ ಬಗ್ಗೆ ಯಾರೂ ಯೋಚಿಸುವುದಿಲ್ಲ ವೈದ್ಯರು ಅಂದರೆ ಎಲ್ಲರೂ ಅಗರ್ಭ ಶ್ರೀಮಂತರು ಎಂಬುದಾಗಿ ಸಮಾಜ ನೋಡ್ತದೆ ಈಗಾಗಲೇ ನೀವು ಹೇಳಿದ್ರಿ ಅನೇಕ ವೈದ್ಯರು ಎಜುಕೇಷನ್ ಲೋನ್ ಮಾಡಿಕೊಂಡು ಅವರು ವಿದ್ಯಾಭ್ಯಾಸ ಮಾಡಿರ್ತಾರೆ ಈಗಿರೋದ್ರಿಂದ ನಿಮಗೆ ಸರ್ಕಾರದಿಂದ ಸಿಗುವಂಥ ಸವಲತ್ತುಗಳು ಸಿಗಲಿ ಇದ್ರ ಬಗ್ಗೆ ಸರ್ಕಾರ ಗಮನ ಹರಿಸಲಿ ಎಂಬುದಾಗಿ ಬಿಗ್ ಜೆ ಟಿವಿ ಪರವಾಗಿ ನಾವು ಸಹ ಸರ್ಕಾರವನ್ನು ವಿನಂತಿಸಿಕೊಳ್ತೇವೆ ಡಾಕ್ಟರ್ ಸುದೀಪ್ ಅವರೇ ಸಮಾಜ ವೈದ್ಯರ ಜವಾಬ್ದಾರಿ ಮತ್ತು ಕರ್ತವ್ಯ ವೈದ್ಯರಾಗಿ ಅವರು ಯಾವೆಲ್ಲ ಜವಾಬ್ದಾರಿನ ವಹಿಸ್ಕೊಬೇಕು ಈಗಾಗಲೇ ವೈದ್ಯರು ವೈದ್ಯ ವೃತ್ತಿಯನ್ನು ಮಾಡಿದ್ರು ಸಮಾಜದಲ್ಲಿ ಅವರ ಜವಾಬ್ದಾರಿ ಹಾಗೂ ಕರ್ತವ್ಯಗಳು ಏನಿರ್ತದೆ ವೈದ್ಯರ ಮುಖ್ಯವಾಗಿ ಸಮಾಜದಲ್ಲಿ ತುಂಬ ದೊಡ್ಡ ಪಾತ್ರ ಇದೆ ದೊಡ್ಡ ರೋಲ್ ಇದೆ ಆ್ಯಕ್ಚುಲಿ ಒಂದು ಬ್ರಿಡ್ಜ್ ಇದ್ದ ಹಾಗೆ ಈ ಸಮಾಜ ಚೆನ್ನಾಗಿರ್ಬೇಕೆಂದ್ರೆ ಒಬ್ಬ ವೈದ್ಯ ಸಾಮಾಜಿಕವಾಗಿ ಚೆನ್ನಾಗಿರಬೇಕು ಎಲ್ಲಿ ತನಕ ಪಬ್ಲಿಕ್ಕಾಗಿ ಒಬ್ಬ ವೈದ್ಯ ಸೇವೆ ಮಾಡೋಕ್ಕಾಗಲ್ಲ ಸಮಾಜದಲ್ಲಿ ಒಳ್ಳೆಯ ಒಂದು ಒಂದು ಬಾಂಧವನ್ನ ಕಟ್ಟೋಕ್ಕಾಗಲ್ಲ ಉದಾಹರಣೆ ನನ್ನ ಊರಲ್ಲಿ ಈ ಒಂದು ಸ್ಪೆಷಲಿ ಒಂದು ಕೋವಿಡ್ ಸೀಸನಲ್ಲಿ ನಮ್ಮ ಡಾಕ್ಟ್ರು ನಮ್ಮ ಬ್ರದರೇ ಮಾತಾಡಿದ್ರು ಡಾಕ್ಟ್ರು ವ್ಯಾಲ್ಯೂ ಗೊತ್ತಾಗಿದ್ದು ಕೋವಿಡ್ ಸೀಸನಲ್ಲಿ ಯಾಕೆಂದರೆ ಕೋವಿಡ್ ಸೀಸನಲ್ಲಿ ಯಾರೂ ಮುಟ್ಟಲ್ಲ ನೀವು ದೂರ ಇರಿ ಅಂತ ಆದರೆ ಡಾಕ್ಟ್ರೇ ಮುಟ್ಟಬೇಕು ಅಂಥ ಒಂದು ಪರಿಸ್ಥಿತಿ ಇಲ್ಲಿ ಸಮಾಜದ ಒಂದು ಇಂಪಾರ್ಟೆನ್ಸ್ ಗೊತ್ತಾಗತ್ತೆ ಅಂದರೆ ಡಾಕ್ಟರ್ ಟು ಅವರು ಸಮಾಜದಲ್ಲಿ ಇನ್ವಾಲ್ವ್ ಆದರೆ ಮಾತ್ರ ಇವೆಲ್ಲ ಮಾಡಲಿಕ್ಕೆ ಸಾಧ್ಯ ದಿಸ್ ಇಸ್ ಅ ಕಮ್ಯುನಿಟಿ ಬೇಸ್ಡ್ ಅಂದರೆ ಸಾಮಾಜಿಕವಾಗಿ ಆದಂಥ ಒಂದು ಘಟನೆ ಇದು ಕೋವಿಡ್ ಅಂದರೆ ಇಡೀ ಕಡೆ ಎಲ್ಲ ಪ್ರಪಂಚ ಆದ್ಯಂತ ಬಂತು ಸೊ ಈ ಒಂದು ನಾನು ಡಾಕ್ಟ್ರ್ ನನ್ನ ಕ್ಲಿನಿಕ್ ಕ್ಲೋಸ್ ಮಾಡಿಬಿಡ್ತೀನಿ ನಂದು ನನಗೆ ಫ್ಯಾಮಿಲಿ ಇದೆ ನನಗೆ ಆಗಲ್ಲ ಅಂತ ಕ್ಲೋಸ್ ಮಾಡಿಬಿಟ್ರೆ ಸಾಮಾಜಿಕ ಕಟ್ ಆಗ್ತೀನಿ ನನ್ನ ಫ್ಯಾಮಿಲಿ ಸೇವ್ ಆಗುತ್ತೆ ಅಂತ ಹಂಗೆ ಹಂಗೆ ಕುತ್ಕೊಂಡ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಎಷ್ಟೋ ಪ್ರಾಣಗಳು ಎಷ್ಟೋ ಹೋಗ್ಬಿಡ್ತಿದ್ವು ಇಲ್ಲ ಇವತ್ತು ಡಾಕ್ಟರ್ಗಳು ಸಮಾಜವಾಗಿ ಆಲ್ರೆಡಿ ಇನ್ವಾಲ್ವ್ ಆಗಿದ್ದಾರೆ ಎಲ್ಲೋ ಒಬ್ಬರಿಬ್ಬರು ಡಾಕ್ಟ್ರಿಗೆ ಅವರ ಏಜ್ ಫ್ಯಾಕ್ಟರ್ ಅಥವಾ ಸಮ್ ಡಿಸೇಬಿಲಿಟಿಯಿಂದ ಅವರು ಸ್ವಲ್ಪ ಸಮಾಜದಿಂದ ದೂರದ ಇರ್ಬೋದು ಅದೇ ನನ್ನ ಒಂದು ವಿನಂತಿ ಡಾಕ್ಟರ್ ಚೆನ್ನಾಗಿ ಕಮ್ಯುನಿಕೇಟ್ ಮಾಡಬೇಕಂತ ಇವತ್ತು ಏನಂದರೆ ಇವತ್ತು ಯಾಕೆ ಹಲ್ಲೆಗಳಾಗ್ತಿದೆ ಅಂದರೆ ಎಲ್ಲೋ ಒಂದು ಕಡೆ ಡಾಕ್ಟ್ರು ಎಕ್ಸ್ಪ್ಲೇನ್ ಮಾಡಿದಲ್ಲಿ ವೈಫಲ್ ಆಗ್ತಾಯಿದ್ದಾರೆ ಆ್ಯಕ್ಚುಲಿ ದೇ ಆರ್ ಡೂಯಿಂಗ್ ವೆರಿ ಬೆಸ್ಟ್ ಮೆಡಿಸಿನ್ ಅವರಿಗೆ ಒಂದು ಲ್ಯಾಂಗ್ವೇಜ್ ಪ್ರಾಬ್ಲಮ್ ಅಥವಾ ಡಾಕ್ಟ್ರು ಒಬ್ಬ ಪೇಷಂಟಿಗೆ ಕಂಡೀಷನ್ ಎಕ್ಸ್ಪ್ಲೈನ್ ಮಾಡೋಕ್ಕಾಗದೆ ಅಥವಾ ಕಂಡೀಷನ್ ಎಕ್ಸ್ಪ್ಲೇನ್ ಮಾಡಿ ಅರ್ಥ ಮಾಡೋಕ್ಕಾಗದೆ ಒಂದು ಪೇಷಂಟ್ ಹಾರ್ಟ್ ಅಟ್ಯಾಕ್ ಆಗಿ ಒಂದು ಹಾಸ್ಪಿಟ್ಲಿಗೆ ಬಂದಿರ್ತಾರೆ ಆ ಪೇಷಂಟ್ ಉಳಿಯೋ ಚಾನ್ಸಸ್ಸು ನೈಂಟಿ ನೈನ್ ಪರ್ಸೆಂಟ್ ಇಲ್ಲ ಓನ್ಲಿ ಒನ್ ಪರ್ಸೆಂಟ್ ಇರುತ್ತೆ ಅದನ್ನು ಅವ್ರಿಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡಬೇಕು ಈ ರೀತಿ ಆಗಿದೆ ಆಲ್ರೆಡಿ ಈ ಹಂತಕ್ಕೆ ಬಂದಿದ್ದಾರೆ ಉಳಿಯೋದು ಗ್ಯಾರಂಟಿ ಇಲ್ಲ ಅಂತ ಅದೇ ಅಲ್ಲಿ ಒಂದು ಕಮ್ಯುನಿಕೇಷನ್ ಗ್ಯಾಪ್ ಏನಾಗುತ್ತೆ ಇನ್ನೊಬ್ರು ಹತ್ರ ಹೇಳಿಬಿಟ್ರೆ ಡಾಕ್ಟ್ರು ಬಂದು ಹೇಳಿಲ್ಲ ಅಂದರೆ ಸೀರಿಯಸ್ ಇದ್ದಾರೆ ಉಳಿತರ ಇಲ್ಲ ಹಂಗೆ ಅವ್ರ ಅವ್ರು ಏನಾಗ್ಬಿಡುತ್ತೆ ಅವರು ಮೊದಲೇ ಉದ್ವೇಗದಲ್ಲಿರ್ತಾರೆ ಆ ಒಂದು ಆತಂಕ ಅವ್ರಿಗೆ ಇನ್ನೂ ಬರುತ್ತೆ ಇನ್ ಕೇಸ್ ಡೆತ್ ಆದ ತಕ್ಷಣ ಏನಾಗ್ತಾರೆ ನೀವು ನಮಗೆ ಸರಿ ಹೇಳಲಿಲ್ಲ ಹಾಗಾಗಿ ಒಂದು ಹಲ್ಲೆ ಪ್ರಕರಣ ಆಗ್ತಿದೆ ಆ ರಿಕ್ವೆಸ್ಟ್ ಆಲ್ ಯಂಗ್ ಡಾಕ್ಟರ್ಸ್ ನನಗೆ ಆ್ಯಕ್ಚುಲಿ ನನ್ನ ಪ್ರೊಫೆಷನಲ್ಲಿ ಕಮ್ಯುನಿಕೇಷನ್ ಸ್ಕಿಲ್ಸ್ ಹೇಳ್ಕೊಟ್ಟಿಲ್ಲ ಆದರೆ ಕೆಲವೊಂದು ವರ್ಷದಿಂದ ಗೋರ್ಮೆಂಟಿಂದನೇ ಒಂದು ಸಬ್ಜೆಕ್ಟ್ ಬಂದಿದೆ ಅಂತ ನಾನು ಕೇಳ್ಪಟ್ಟೆ ಕಮ್ಯುನಿಕೇಷನ್ ಹೇಗೆ ಮಾಡಬೇಕಂತ ಮತ್ತು ಅದಕ್ಕಿಂತ ಹೆಚ್ಚಾಗಿ ನೀವು ಇನ್ವಾಲ್ವ್ ಆಗಿ ನೀವು ಡಾಕ್ಟರ್ ಆಗಿ ನಿಮ್ಮ ಪಬ್ಲಿಕ್ ಹೇಗೆ ಮಾತಾಡ್ತೀರಾ ದಟ್ಸ್ ವೆರಿ ಇಂಪಾರ್ಟೆಂಟ್ ಈ ಒಂದು ಸಾಮಾಜಿಕ ಒಂದು ಅಂತರ ಇದೆಯಲ್ಲ ಅಂದರೆ ಕಮ್ಯುನಿಕೇಷನ್ ಅಂತರ ಅದು ತೆಗೆದುಹಾಕಬೇಕು ಇದು ಹೋದಾಗ ನಮ್ಮ ಸಮಾಜದಲ್ಲಿ ಇನ್ನೂ ಒಳ್ಳೆಯ ಒಂದು ರೆಸ್ಪಾನ್ಸಿಬಿಲಿಟಿ ನಾವು ಕೊಡಲಿಕ್ಕೆ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯ ಎಸ್ ಡಾಕ್ಟರ್ ಸುದೀಪ್ ಅವರೇ ಬಹಳ ಮುಖ್ಯವಾದ ಸಲಹೆಗಳನ್ನು ನಿಮ್ಮ ವೈದ್ಯಕೀಯ ತಂಡಕ್ಕೆ ನಿಮ್ಮ ವೃತ್ತಿಯಲ್ಲಿರುವಂಥ ಎಲ್ಲ ವೈದ್ಯರಿಗೆ ನೀವು ನೀಡ್ತಾ ಇದ್ರಿ ಡಾಕ್ಟರ್ ಪ್ರದೀಪ್ ಅವರೇ ಸಮಾಜದಲ್ಲಿ ನೀವಿಗಾಗಲೇ ವೈದ್ಯರಾಗಿ ನೀವೆಲ್ಲ ಇನ್ಫ್ಲುಯೆನ್ಸ್ಡ್ ಲೀಡರ್ಸ್ಗಳು ಯಾಕಂದರೆ ನಮ್ಮ ಸಮಾಜದಲ್ಲಿ ವೈದ್ಯರು ಶಿಕ್ಷಕರು ನೀವೆಲ್ಲ ಬಹಳ ದೊಡ್ಡ ಪರಿಣಾಮ ಬೀರುವ ನಾಯಕರುಗಳು ನಿಮ್ಮ ಮಾತಿಗೆ ಬಹಳ ದೊಡ್ಡ ಗೌರವಗಳು ಇರ್ತದೆ ಸಮಾಜದಲ್ಲಿ ನಿಮ್ಮ ವೃತ್ತಿಯೊಂದಿಗೆ ಯಾವೆಲ್ಲ ರೀತಿ ಸಮಾಜದಲ್ಲಿ ನೀವು ಪರಿಣಾಮವನ್ನು ಬೀರಬಹುದು ಈಗ ನಮ್ಮಲ್ಲೇ ಅನೇಕ ಅಸೋಸಿಯೇಷನ್ಗಳು ಇದ್ದಾವೆ ಉದಾಹರಣೆಗೆ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ಸ್ ಇರ್ಬೋದು ಇಂಡಿಯನ್ ಡೆಂಟಲ್ ಅಸೋಸಿಯೇಷನ್ಸ್ ಈ ಅಸೋಸಿಯೇಷನ್ಗಳು ನಮ್ಮ ಸಮಾಜದಲ್ಲಿ ಕಣ್ಣಿಗೆ ಕಾಣದೇ ಇರತಕ್ಕಂಥ ಅನೇಕ ಕೆಲಸಗಳನ್ನು ಮಾಡ್ತಾ ಇದ್ದಾವೆ ಉದಾಹರಣೆಗೆ ಹಳ್ಳಿ ಹಳ್ಳಿಗಳಿಗೆ ಹೋಗ್ಬಿಟ್ಟು ಮೆಡಿಕಲ್ ಕ್ಯಾಂಪ್ಸ್ ಮಾಡೋದು ಡೆಂಟಲ್ ಕ್ಯಾಂಪ್ಸ್ ಮಾಡೋದು ಅವೇರ್ನೆಸ್ನ ಮೂಡಿಸ್ತಕ್ಕಂಥದ್ದು ಉದಾಹರಣೆಗೆ ಈಗ ನಮ್ಮ ಶಿವಮೊಗ್ಗ ಜಿಲ್ಲೆ ಅಡಿಕೆಯನ್ನು ಬೆಳೀತಕ್ಕಂಥ ಒಂದು ಪ್ರದೇಶ ಸೊ ಹೆಚ್ಚಾಗಿ ಅಡಿಕೆ ತಿಂತಾ ಇರ್ತಾರೆ ಒಂದು ಇರ್ಬೋದು ಸೊ ಇಲ್ಲ ಸುಮ್ಮನೆ ಟೈಮ್ ಪಾಸಿಗೆ ಕೂಡ ಅಡಿಕೆ ತಿನ್ನೋರು ತುಂಬ ಜನ ಇದ್ದಾರೆ ಈಗ ನಮ್ಮ ಹತ್ರ ಬರ್ಬೇಕಾದ್ರೆ ಇಷ್ಟು ದೊಡ್ಡ ಲೀಜನ್ಸ್ ಆಗಿರುತ್ತೆ ಬಾಯಿ ಒಳಗಡೆ ನೋವು ಅಂತ ಹೇಳ್ಕೊಳ್ಳಲ್ಲ ಹಂಗೆ ಕಡಿಮೆ ಆಗುತ್ತೆ ಹಳ್ಳಿ ಔಷಧಿ ನಾಟಿ ಔಷಧಿ ಮಾಡ್ಕೊಂಡು ತಾಳ್ತಾ ಇರ್ತಾರೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ವೆರಿ ಲೇಟ್ ಸ್ಟೇಜಲ್ಲಿ ಇರ್ತಾರೆ ಸ್ಟೇಜ್ ತ್ರೀ ಸ್ಟೇಜ್ ಫೋರ್ ಏನೂ ಮಾಡಲಿಕ್ಕಾಗಲ್ಲ ಅಂತ ಪರಿಸ್ಥಿತಿ ಸೊ ನಾವು ಈ ಹಳ್ಳಿಗಳಲ್ಲಿ ಹೋಗಿ ಕ್ಯಾಂಪ್ಸ್ ಮಾಡಿದಾಗ ಏನಾಗುತ್ತೆ ಆ್ಯಕ್ಸಿಡೆಂಟ್ಲಿ ಸುಮಾರು ಕೇಸಸ್ನ ನಾವು ಸ್ಟಾರ್ಟಿಂಗ್ ಸ್ಟೇಜಲ್ಲೇ ಡಯಾಗ್ನೋಸ್ ಮಾಡಿದ್ದೀವಿ ರೈಟ್ ಟೈಮಲ್ಲಿ ಅವ್ರಿಗೆ ಗೈಡ್ ಮಾಡಿದ್ದೀವಿ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ ಅಂದರೆ ಬರೋದೇ ಇಲ್ಲ ಹಾಸ್ಪಿಟ್ಲ್ ಒಳಗಡೆ ಹೋಗಲಿಕ್ಕೆ ಹಳ್ಳಿ ಜನ ಹೆದರ್ತಾರೆ ಸೊ ಅವ್ರಿಗೆ ಗೈಡ್ ಮಾಡಿಬಿಟ್ಟು ಎಲ್ಲಿ ಹೋಗಬೇಕು ಯಾವ ಥರ ಟ್ರೀಟ್ಮೆಂಟ್ ತೊಗೊಳ್ಬೇಕು ಈ ಥರ ಎಲ್ಲ ನಾವು ಸುಮಾರು ಕೆಲಸಗಳನ್ನು ಮಾಡ್ತಾಯಿದ್ದೀವಿ ಇದ್ದೀವಿ ಇನ್ನು ಮುಂದೆ ಕೂಡ ನಮ್ಮ ಅಸೋಸಿಯೇಷನ್ಗಳು ಮಾಡ್ತವೆ ಸೊ ನಾನು ಒಂದು ಕೆಲವೊಂದು ಸಂಘಟನೆಗಳಲ್ಲಿ ಗುರ್ಸ್ಕೊಂಡಿರೋದ್ರಿಂದ ನಮ್ಮ ಅಖಿಲ ಭಾರತ ಕ್ರೈಸ್ತ ಮಹಾಸಭಾ ಇರ್ಬೋದು ನಮ್ಮ ರಾಷ್ಟ್ರಾಧ್ಯಕ್ಷರಾದಂಥ ಪ್ರಜ್ವಲ್ ಸ್ವಾಮಿ ಅವರ ಮಾರ್ಗದರ್ಶನ ಹಾಗೂ ನಮ್ಮ ಶಿವಮೊಗ್ಗ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಶ್ರೀತ ಎಚ್ ಎಸ್ ಸುಂದರೇಶ್ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಹಳ್ಳಿ ಹಳ್ಳಿಗಳಲ್ಲಿ ಎಸ್ಪೆಷಲಿ ಕೋವಿಡ್ ಟೈಮಲ್ಲಿ ಪಂಚಾಯಿತಿ ಅಧ್ಯಕ್ಷರುಗಳಿಗೆ ಪಂಚಾಯಿತಿ ಮೆಂಬರ್ಸ್ಗಳಿಗೆ ಆಶಾ ಕಾರ್ಯಕರ್ತರಿಗೆ ಸುಮಾರು ಗೈಡೆನ್ಸ್ನೆಲ್ಲ ಕೊಟ್ಟಿದ್ದೀವಿ ನಮ್ಮ ಕೈಲಾದಂಥ ಸಹಾಯ ಮಾಡಿದ್ದೀವಿ ಅವರಿಗೆ ಫೇಸ್ ಶೀಲ್ಡ್ಗಳನ್ನು ಮೌತ್ ಮಾಸ್ಕ್ಗಳನ್ನು ಸ್ಯಾನಿಟೈಸರ್ಸ್ಗಳನ್ನು ನೀವು ಕೋವಿಡ್ ಪೇಷಂಟ್ಸ್ ಹತ್ರ ಹೋದಾಗ ಹೇಗೆ ನೋಡಬೇಕು ಏನು ನೋಡಬೇಕು ಈಗ ಉದಾಹರಣೆಗೆ ಒಂದು ಇನ್ಸ್ಟ್ರೂಮೆಂಟ್ ಇದೆ ಪಲ್ಸ್ ಆಕ್ಸಿಮೀಟರ್ ಅಂತ ಸೊ ಅದು ಯೂಸ್ ಮಾಡುವಾಗ ಆ ಬೆರಳಿಗೆ ನೈಲ್ ಪಾಲಿಶ್ ಹಚ್ಚಿರಬಾರ್ದು ನೈಲ್ ಪಾಲಿಶ್ ಹಚ್ಚಿದ ಬೆರಳಿಗೆ ಆ ಎಕ್ವಿಪ್ಮೆಂಟ್ ರೀಡಿಂಗ್ ತಪ್ಪು ತೋರಿಸುತ್ತೆ ಸೊ ಈ ಸೂಕ್ಷ್ಮ ಸೂಕ್ಷ್ಮ ಮಾಹಿತಿಗಳನ್ನು ನಾವು ಅವರಿಗೆ ಟ್ರೈನ್ ಮಾಡಿ ಸೊ ನಮ್ಮ ತಾಲೂಕಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಾವು ಭಾಳಷ್ಟು ಕೆಲಸ ಮಾಡಿದ್ದೀವಿ ಸೊ ಇದೇ ಥರ ನಾನಂತಲ್ಲ ಅನೇಕ ವೈದ್ಯರು ಮಾಡ್ತಾ ಇದ್ದಾರೆ ಕೆಲವೊಬ್ಬರು ಈಗ ನಮ್ಮ ಜಿಲ್ಲೆಯಲ್ಲಿ ಡಾಕ್ಟರ್ ಶ್ರೀನಿವಾಸ್ ಕರೀಣ ಅಂತ ಇದ್ದಾರೆ ಆ್ಯಂಬುಲೆನ್ಸ್ನ ಫ್ರೀಯಾಗಿ ಸರ್ವಿಸಿಗೆ ಕೊಟ್ಟಿದ್ದಾರೆ ಸೊ ಇದೇ ಥರ ನಮ್ಮ ವೈದ್ಯ ಮಿತ್ರರು ಸಂಘಟನೆಗಳ ಮೂಲಕ ಅಥವಾ ಇಂಡಿವಿಜುವಲ್ ಆಗಿ ಅನೇಕ ಸಮಾಜಮುಖಿ ಕೆಲಸಗಳಲ್ಲಿ ತೊಡಸ್ಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಒಬ್ಬ ಯುವ ವೈದ್ಯರಾಗಿ ನಿಮ್ಮ ಬಗ್ಗೆ ನಾನು ಸಹ ಕೇಳಲ್ಪಟ್ಟಿದ್ದೇನೆ ಪತ್ರಿಕೆಗಳಲ್ಲಿ ಓದಿದ್ದೇನೆ ಸಾಮಾಜಿಕ ಒಂದು ಕಳಕಳಿಯುಳ್ಳ ವೈದ್ಯರು ನೀವು ಸಾಕಷ್ಟು ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದೀರಿ ನಿಜವಾಗ್ಲೂ ವೈದ್ಯರಾಗಿ ನೀವು ಸಾಮಾಜಿಕ ಕಳವಳಿ ಉಳ್ಳವರಾಗಿ ಇರಬೇಕು ನಿಮ್ಮ ಜೊತೆ ವೈದ್ಯರಿಗೆ ಸಮೇತ ನೀವು ಕೊಟ್ಟಂಥ ಸಲಹೆಗಳಿಗಾಗಿ ವಂದನೆ ಡಾಕ್ಟರ್ ಪ್ರದೀಪ್ ಅವರೇ ಡಾಕ್ಟರ್ ಸುದೀಪ್ ಅವರೇ ಒಂದು ಹೇಳಿಕೆಯನ್ನು ಅನೇಕ ಬಾರಿ ನಾವು ಗಮನಿಸ್ತೀವಿ ಕೆಲವು ಬಾರಿ ಬಹಳ ಕ್ರಿಟಿಕಲ್ ಆದಂಥ ಪೇಶೆಂಟ್ಗಳು ಕ್ಯಾನ್ಸರ್ ಅಥವಾ ಭೀಕರವಾದ ರೋಗ ಗಂಭೀರವಾದ ಅಪಘಾತಕ್ಕೆ ತುತ್ತಾಗಿ ಎಲ್ಲ ಪ್ರಯತ್ನವನ್ನು ನೀವು ವೈದ್ಯರು ಪಡ್ತೀರಿ ಆದರೆ ಕೊನೆಯದಾಗಿ ಇನ್ನೇನು ಆಗುದಿಲ್ಲ ಅಂತ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳುವುದನ್ನು ಬಹಳ ದೊಡ್ಡ ದೊಡ್ಡ ವೈದ್ಯರು ಹೇಳೋದನ್ನು ಕೇಳಿಸ್ಕೊಂಡು ಇನ್ನು ನಮ್ಮ ಕೈಯಲ್ಲಿ ಆಗೋದನ್ನು ಮಾಡಿದ್ವಿ ಇನ್ನು ದೇವರೇ ಗತಿ ಎಂಬುದಾಗಿ ಹೀರುವಾಗ ಎಲ್ಲೋ ಒಂದು ಕಡೆ ವೈದ್ಯಕೀಯ ಲೋಕ ವಿಜ್ಞಾನ ಲೋಕವನ್ನು ಆತ್ಕೊಂಡಿರ್ತದೆ ಜ್ಞಾನವನ್ನು ಆತ್ಕೊಂಡಿರ್ತದೆ ಇದರಲ್ಲಿ ಈ ದೇವರ ಶಕ್ತಿಯನ್ನು ಅನೇಕ ಹಿರಿಯ ವೈದ್ಯರು ಹೇಳುವುದನ್ನು ನಾನು ಗಮನಿಸಿದ್ದೇನೆ ಇದ್ರ ಬಗ್ಗೆ ನೀವು ವೈದ್ಯರಾಗಿ ನಿಮ್ಮ ಜೀವಿತದಲ್ಲಿ ಈ ರೀತಿ ಅನುಭವ ಆಗಿತ್ತಾ ಈ ಒಂದು ಸ್ಟೇಟ್ಮೆಂಟಿಗೆ ನಿಮ್ಮ ಅನಿಸಿಕೆಯನ್ನು ಏನು ಹೇಳ್ತೀರಿ ಖಂಡಿತವಾಗಿ ನಾನು ನಂಬ್ತೇನೆ ಯಾಕಂದರೆ ದೇವರಿದ್ದಾನೆ ಯಾಕಂದರೆ ಮನುಷ್ಯನಿಂದ ಆಗದ ಕಾರ್ಯಗಳು ದೇವರೇ ಮಾಡಕ್ಕೆ ಸಾಧ್ಯ ನೋಡಿ ದೇವರು ಡಾಕ್ಟರ್ನ ಇಟ್ಟಿದ್ದಾರೆ ದೇವರು ಕೊಟ್ಟ ಜ್ಞಾನದಿಂದನೇ ಈ ವೈದ್ಯ ಲೋಕ ಇದೆ ದೇವ್ರು ಕೊಟ್ಟ ಜ್ಞಾನದಿಂದಲೇ ಎಷ್ಟೋ ಔಷಧಿ ಸೈಂಟಿಸ್ಟ್ಗಳು ಡಾಕ್ಟರ್ಸ್ಗಳು ಇವೆಲ್ಲ ಒಳ್ಳೆಯ ಒಂದು ಟೀಮ್ ಆಗಿ ವರ್ಕ್ ಮಾಡ್ತಿದ್ದಾರೆ ಆದರೆ ಎಲ್ಲೋ ಒಂದು ಹಂತದಲ್ಲಿ ಅಂದರೆ ಎಲ್ಲ ಗುಣ ಆಗತ್ತಾ ಅಂತ ಒಂದು ಪ್ರಶ್ನೆ ಬರುತ್ತೆ ಸೊ ಎಲ್ಲ ಗುಣ ಡಾಕ್ಟ್ರ್ ಕೇಳಿ ಮಾಡೋಕ್ಕಾಗೋದಿಲ್ಲ ಸೊ ಹಾಗಾಗಿ ಎಷ್ಟೋ ನಾನು ಪತ್ರಿಕೆಗಳು ಕೂಡ ನೋಡಿದ್ದೀನಿ ಸ್ಟೇಟ್ಮೆಂಟ್ಗಳು ಕೂಡ ಕೇಳಿಸ್ಕೊಂಡಿದ್ದೀನಿ ಡಾಕ್ಟರ್ ಫೈನಲ್ ಆಗಿ ಹೇಳುವಂಥ ಈ ಸ್ಟೇಟ್ಮೆಂಟು ಇವನ್ ಮೂವೀಸಲ್ಲಿ ಕೂಡ ನಾವು ನೋಡ್ತೇವೆ ನಮ್ಮ ಹೋಗ್ಬಿಟ್ಟಿದೆ ಇನ್ನೇನು ಆಗಲ್ಲ ಇನ್ನೇನೋ ದೇವ್ರದಿದ್ದರೆ ಅಂದರೆ ಡಾಕ್ಟ್ರು ಕೂಡ ಹಂಡ್ರೆಡ್ ಪರ್ಸೆಂಟ್ ದೇವ್ರ ಮೇಲೆ ನಂಬಿಕೆ ಇದೆ ಅಂತ ಅರ್ಥ ಸೊ ಈ ಥರ ಒಂದು ಇನ್ಸಿಡೆಂಟು ನನ್ನ ಲೈಫಲ್ಲಿ ಕೂಡ ಅಂದರೆ ನನ್ನ ಹತ್ರ ಬಂದಂಥ ರೋಗಿ ಕೂಡ ನಾನು ನೋಡಿದೆ ಅವರು ಯಾವುದೋ ಒಂದು ಕಾಯಿಲೆಯಿಂದ ನಾನು ಇಷ್ಟ ಹೇಳೋಕ್ಕೆ ಇಷ್ಟಪಡಲ್ಲ ಡಾಕ್ಟ್ರ್ ಹತ್ರ ಹೋದಾಗ ಅವರು ಇನ್ನೊಂದೇ ಗಂಟೆ ಅದರ ಒಳಗೆಲ್ಲ ಡ್ಯಾಮೇಜ್ ಆಗಿಬಿಟ್ಟಿದೆ ಒಂದು ಒನ್ ಅವರ್ ಅಷ್ಟೇ ದಯವಿಟ್ಟು ನೀವು ಮನೆ ಕರ್ಕೊಂಡೋಗಿ ದೇವರಲ್ಲಿ ಭಾರ ಹಾಕಿ ಅಂತ ಸೊ ಆದರೆ ಅವರು ಅಲ್ಲಿ ಇಟ್ಕೊಳ್ಳೋಕ್ಕೂ ನಮಗೆ ಬೆಡ್ ಇಲ್ಲ ನೀವು ಹೋಗಿ ಅಂತ ಆ ಒಂದು ಪೇಶಂಟ್ ನನ್ನ ಹತ್ರ ಬಂದರು ಆ್ಯಕ್ಸಿಡೆಂಟ್ ಆಗಿ ಬಂದರೂ ನನ್ನ ಹತ್ರ ಕೂಡ ಯಾವ ಒಂದು ಇದಿಲ್ಲ ಫೆಸಿಲಿಟಿ ಇಲ್ಲ ನಾನು ಅವರಿಗೆ ಹೇಳಿದೆ ನೋಡಿ ದೇವರು ಒಳ್ಳೇದು ಮಾಡ್ತಾನೆ ನೀವೆಲ್ಲ ಪ್ರಯತ್ನ ಮಾಡೋಣ ಸ್ವಲ್ಪ ಕೆಲವೊಂದು ಮದ್ದು ಕೊಟ್ಟು ನಾನು ಜಸ್ಟ್ ಅವರಿಗೆ ಒಳ್ಳೇದು ಹೇಳ್ಕರಿಸ್ತೇನೆ ದೇವ್ರ ಮೇಲೆ ಭಾರ ಇಡಿ ಖಂಡಿತ ಏನಾದ್ರು ಒಳ್ಳೆಯ ಆಗತ್ತೆ ಅಂತ ಅವರು ಒನ್ ಅವರಲ್ಲ ಒಂದ ದಿನ ಅಲ್ಲ ಇವತ್ತವರೆಗೂ ಒಂದು ಆಲ್ಮೋಸ್ಟ್ ಒಂದು ಆರು ತಿಂಗಳಾಯಿತು ಮೆರಾಕಲ್ ಆಗಿ ಅವರು ಹೀಲಾಗಿ ಅವರು ಚೆನ್ನಾಗಿ ಫಸ್ಟ್ ಕ್ಲಾಸ್ ಆಗಿದ್ದಾರೆ ಸೊ ಇದರಲ್ಲಿ ಒಂದು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಗೊತ್ತಾಗುತ್ತೆ ದೇವರು ಅದ್ಭುತ ಮಾಡ್ತಾನೆ ಯಾವಾಗ ಒಬ್ಬ ಡಾಕ್ಟ್ರ್ ಕೈಲಿ ಆಗೋದಿಲ್ಲ ಖಂಡಿತವಾಗಿ ದೇವರು ಮೆರಾಕಲ್ ಆಗಿ ಯಾವಾಗ ಒಬ್ಬ ಮನುಷ್ಯ ಒಬ್ಬ ರೋಗಿ ದೇವ್ರನ್ನ ಹೀಲ್ ಆಗಿದ ಸಂಗತಿ ಅನೇಕ ಇದೆ ಇದು ಒಂದು ಉದಾಹರಣೆ ಎಸ್ ಎಸ್ ಡಾಕ್ಟರ್ ಸುದೀಪ್ ಅವರೇ ನೀವು ನಿಮ್ಮ ಅನುಭವದೊಂದಿಗೆ ಹೇಳ್ತಾ ಇದ್ರಿ ಹೌದು ವೈ ದೇವರೇ ಜ್ಞಾನವನ್ನು ಕೊಡುವ ಆತನು ವೈದ್ಯರಾಗಲಿ ಯಾವುದೇ ರೀತಿಯಾದಂಥ ಕೆಲಸ ಮಾಡುವವರಾಗಿರಲಿ ಅಲ್ಟಿಮೇಟ್ ಆಗಿ ಬರುವಾಗ ದೇವರ ಬಗ್ಗೆ ಪ್ರತಿಯೊಬ್ಬರಿಗೂ ಗೌರವ ಇದ್ದೇ ಇರುತ್ತದೆ ಪ್ರತಿಯೊಬ್ಬರೂ ದೇವರನ್ನು ಹಾತ್ಕೊಂಡಿರ್ತಾರೆ ನೀವು ಸಹ ನಿಮ್ಮ ವೃತ್ತಿಯ ಅನುಭವದೊಂದಿಗೆ ಹೇಳಿದ್ರಿ ನಾವು ಸಹ ದೇವರ ಮೇಲೆ ಭಕ್ತಿಯಿಂದ ಜೀವಿಸುವನು ದೇವರೇ ಎಲ್ಲದಕ್ಕೂ ಕಾರಣ ಎಂಬುದಾಗಿ ಒಂದು ನಾವು ಅರ್ಥ ಮಾಡಿಕೊಳ್ಬೇಕು ಎಸ್ ಡಾಕ್ಟರ್ ಡಾಕ್ಟರ್ ಕೂಡ ಒಬ್ಬ ಹ್ಯೂಮನ್ ಬೀಯಿಂಗೇ ಎಸ್ ಮನುಷ್ಯನೇ ಹೇಗೆ ಹೊರಗಿನ ಜನ ಹುಟ್ಟಿದ್ದಾರೆ ಅದೇ ಥರ ನಾವು ಹುಟ್ಟಿರೋದು ಒಂದು ದಿವಸ ನಾವು ಕೂಡ ಲೋಕ ಬಿಟ್ಟು ಹೋಗ್ತೀವಿ ಸೊ ಎಲ್ಲದು ನಮ್ಮ ಕೈಯಲ್ಲಿ ಪಾಸಿಬಲ್ ಆಗೋಲ್ಲ ಸೊ ನಮ್ಮ ಕೈಯಲ್ಲಿ ಏನು ಪಾಸಿಬಲ್ ಆಗೋಲ್ಲ ನಾವೇನು ಇಂಪಾಸಿಬಲ್ ಅಂತ ಹೇಳ್ತೀವಿ ದಟ್ ಈಸ್ ವಿ ಕಾಲ್ಡ್ ಮಿರಾಕಲ್ ಅದು ಯಾರು ಮಾಡ್ತಾರೆ ದೇವ್ರು ಮಾಡ್ತಾರೆ ಬಿಕಾಸ್ ದಿರ್ ಈಸ್ ನಥಿಂಗ್ ಇಂಪಾಸಿಬಲ್ ವಿತ್ ಗಾಡ್ ದೇವ್ರ ಕೈಯಲ್ಲಿ ಅಸಾಧ್ಯವಾದದ್ದು ಯಾವುದು ಕೂಡ ಇಲ್ಲ ಸೊ ನಾನು ಅಂದ್ಕೊಳ್ತೀನಿ ಯಾವುದೇ ವೈದ್ಯರಿರ್ಬೋದು ದಿನಕ್ಕೊಮ್ಮೆ ಯಾರು ಅವರು ದೇವ್ರನ್ನ ನೆನ್ಸ್ಕೊಂಡೇ ನೆನೆಸ್ಕೊಳ್ತಾರೆ ಬಿಕಾಸ್ ಕೇಸ್ ಮಾಡಬೇಕಾದ್ರೆ ತೊಗೊಂಡೋಗಿ ಒಂಥರ ಇರುತ್ತೆ ಆಪ್ರೇಟ್ ಮಾಡ್ಬೇಕಾದ್ರೆ ಕಾಂಪ್ಲಿಕೇಟ್ ಆಗೋ ಚಾನ್ಸಸ್ ತುಂಬ ಇರ್ತದೆ ಸೊ ಎವ್ರಿ ಟೈಮ್ ಡಾಕ್ಟರ್ ಈಸ್ ಆಲ್ವೇಸ್ ಇನ್ ಟಚ್ ವಿತ್ ಗಾಡ್ ಅಂತ ನನ್ನ ಅಭಿಪ್ರಾಯ ಎಸ್ ಎಸ್ ಗಾಡ್ ಇಸ್ ಅಲ್ಟಿಮೇಟ್ ಅನ್ನೋದ್ರಲ್ಲಿ ಇಬ್ಬರು ನೀವು ವೈದ್ಯರುಗಳು ಇಬ್ಬರು ಸಮೇತನು ಸ್ಪಷ್ಟವಾಗಿ ಹೇಳ್ತಿದ್ರಿ ಅಲ್ಟಿಮೇಟ್ ದೇವರೇ ಎಲ್ಲದಕ್ಕೂ ಕಾರಣ ದೇವರೇ ಎಂಬುದಾಗಿ ಹೌದು ಇದು ಸತ್ಯ ಎಲ್ಲದಕ್ಕೂ ದೇವರೇ ಕಾರಣ ಏನಾದರೂ ಸಹ ದೇವರೇ ಕಾರಣ ಹಾಗಾಗಿ ದೇವರಿಗೆ ಯಾವತ್ತು ಸಮೇತನ ಕೊಡೋ ಗೌರವ ಕೊಡಲೇಬೇಕು ಅಂದರೆ ಔಷಧಿ ನಾವು ಕೊಡ್ತೇವೆ ಹೌದು ಗುಣ ಮಾಡೋದು ದೇವಸ್ಥೆ ಕೊಡಬೇಕು ಅಂತ ಜ್ಞಾನ ಕೊಡೋದು ದೇವರೇ ಹೌದು ಕೆಲವೊಂದು ಟೈಮಲ್ಲಿ ಅದು ಆಗಲ್ಲ ಕೆಲವೊಂದು ಸಿಂಪ್ಟಮ್ಸ್ ಕೆಲವೊಂದು ಸೈನ್ಸ್ ಆ ಮೂಮೆಂಟಿಗೆ ಕಾಣಿಸುತ್ತೆ ನಮಗೆ ಸೊ ಆ ಜ್ಞಾನ ಕೊಡೋದು ದೇವ್ರೆ ಸೊ ಅಲ್ಟಿಮೇಟ್ಲಿ ಇಟ್ ಇಸ್ ಗಾಡ್ ಅಲ್ಟಿಮೇಟ್ಲಿ ಕೊನೆಯದಾಗಿ ದೇವರಿಂದನೇ ಎಲ್ಲ ನಡೆಯುವಂಥದ್ದು ಡಾಕ್ಟರ್ಸೇ ಬಹಳ ಸಂತೋಷ ನನಗೆ ಈ ದಿವಸ ನಮ್ಮ ಟಿ ವಿಯಲ್ಲಿ ನೀವು ಇಬ್ಬರು ಯುವ ವೈದ್ಯರಾಗಿ ಸಾಕಷ್ಟು ಮಾಹಿತಿಗಳನ್ನು ನಿಮ್ಮ ಅನುಭವೊಂದಿಗೆ ಹಂಚಿಕೊಳ್ತಾ ಇದ್ದೀರಿ ನಮ್ಮನ್ನು ವೀಕ್ಷಿಸ್ತಿರುವ ವೈದ್ಯರಂತೂ ಬಹಳ ಸಂತೋಷ ಪಡ್ತಾರೆ ಯಾಕಂದರೆ ವೈದ್ಯರ ಬಗ್ಗೆ ಇಷ್ಟು ಅರ್ಥಗರ್ಭಿತವಾದ ಒಂದು ಕಾರ್ಯಕ್ರಮ ಇಂದು ಬಿಗ್ ಜೆ ಟಿ ವಿಯಲ್ಲಿ ಹೊರಹೊಮ್ಮತ ಇದ್ದೆ ವೈದ್ಯರ ಮೌಲ್ಯತೆಗಳು ವೈದ್ಯರ ತ್ಯಾಗವನ್ನು ನೀವು ಅನುಭವದೊಂದಿಗೆ ಹಂಚಿಕೊಳ್ತಾ ಇದ್ದೀರಿ ಇಬ್ಬರು ನೀವು ಯುವ ವೈದ್ಯರಾಗಿರೋದ್ರಿಂದ ಡಾಕ್ಟರ್ ಪ್ರದೀಪ್ ಅವರೇ ನೀವು ವೈದ್ಯರಾಗಿ ಇಂದಿನ ಯುವ ವೈದ್ಯರಿಗೆ ಅಥವಾ ಮುಂದೆ ಈ ವೈದ್ಯ ವೃತ್ತಿಯನ್ನು ಆರಂಭಿಸುವ ಯುವ ಜನಾಂಗಕ್ಕೆ ಯಾಕಂದರೆ ಭಾರತ ಇಸ್ ಅ ಯಂಗ್ ಇಂಡಿಯಾ ಎಂಬಾಗ ನಾವು ಕರಿತೀವಿ ದೊಡ್ಡ ಸಮೂಹವೇ ಯವನಸ್ಥ ಸಮೂಹ ಇಬ್ಬರು ನೀವು ಯುವಕರಾಗಿರುವುದರಿಂದ ಮುಂದೆ ವೈದ್ಯ ವೃತ್ತಿಯನ್ನು ಆರಂಭಿಸಲಿಕ್ಕಿರುವ ಯುವ ವೈದ್ಯರಿಗೆ ಅಥವಾ ಆರಂಭಿಸಿರುವ ಯುವ ವೈದ್ಯರಿಗೆ ನೀವು ಏನು ಸಂದೇಶವನ್ನು ವೈದ್ಯರಾಗಿ ನೀವು ಕೊಡಲು ಬಯಸ್ತೀರಿ ಇಂದು ನಿಮ್ಮ ವೈದ್ಯರ ದಿನದಂದು ನೋಡಿ ನಮ್ಮ ಈ ವೈದ್ಯಕೀಯ ವೃತ್ತಿ ಇದೆಯಲ್ಲ ಇದು ಒಂದು ಬಹಳ ಸುಂದರವಾದಂಥ ಒಂದು ವೃತ್ತಿ ನಾನು ಆ್ಯಕ್ಚುಲಿ ಏರೋನಾಟಿಕಲ್ ಇಂಜಿನಿಯರಿಂಗ್ ಮಾಡಬೇಕು ಅಂತ ಹೇಳಿ ನನ್ನದು ಟ್ರ್ಯಾಕ್ ಆ ಕಡೆ ಇತ್ತು ನನ್ನ ಆ ಟೈಮಲ್ಲಿ ಗೈಡ್ ಮಾಡಿದ್ದು ನನ್ನ ಪೇರೆಂಟ್ಸ್ ಓದು ಇದನ್ನೇ ಓದು ಓದಿದ ಮೇಲೆ ರೂರಲ್ ಸರ್ವೀಸಿಗೆ ರೂರಲಲ್ಲಿ ಸರ್ವಿಸ್ ಮಾಡಬೇಕು ಬಿಕಾಸ್ ಐ ಆಮ್ ದ ಫಸ್ಟ್ ಡೆಂಟಿಸ್ಟ್ ನಮ್ಮ ಊರಲ್ಲಿ ನಮ್ಮ ಫ್ಯಾಮಿಲಿಯಲ್ಲಿ ನಾನು ಮೊದಲನೇ ಡೆಂಟಿಸ್ಟ್ ನಾನು ಮಾಸ್ಟರ್ಸ್ ಆಗಿದೆ ಓರಲ್ ಪೆಥಾಲಜಿ ಅಂತ ಹಳ್ಳಿನಲ್ಲಿ ಸರ್ವಿಸ್ ಮಾಡಬೇಕು ಅಂತ ಇನ್ಸ್ಪಿರೇಷನ್ ನಮ್ಮ ಪೇರೆಂಟ್ಸ್ ನನಗೆ ಸೊ ಇವತ್ತು ನಾನು ಕೂಡ ಹಳ್ಳಿನಲ್ಲೇ ಸೇವೆ ಮಾಡ್ತಾ ಇದ್ದೀನಿ ಸೊ ನಾನು ಹೆಂಗೆ ಡಾಕ್ಟರ್ಸಿಗೆ ಏನು ಎಂಕರೇಜ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ ಎಲ್ಲರೂ ಸಿಟಿ ಲೈಫಲ್ಲಿದ್ದಾರೆ ದೊಡ್ಡ ದೊಡ್ಡ ಕಾರ್ಪೊರೇಟ್ ಹಾಸ್ಪಿಟಲ್ಸಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ವೈ ಡೋಂಟ್ ಯು ಟ್ರೈ ಒಂದು ಹಳ್ಳಿನಲ್ಲಿ ಒಂದು ಕ್ಲಿನಿಕ್ನ ಮಾಡಿ ಹಳ್ಳಿ ಜನಕ್ಕೆ ಸರ್ವೀಸ್ ಯಾಕೆ ಮಾಡಬಾರ್ದು ನೀವು ಇದ್ರ ಕಡೆ ನೀವು ಯಾಕೆ ಯೋಚನೆ ಮಾಡಬಾರ್ದು ಸೊ ನೀವು ನನಗೆ ಕೇಳಿದರೆ ಯಂಗ್ಸ್ಟರ್ಸಿಗೆ ನಾನು ಎಂಕರೇಜ್ ಮಾಡೋದು ಗೋ ಫಾರ್ ರೂರಲ್ ಸರ್ವಿಸ್ ಆಪ್ ಟು ರೂರಲ್ ಸರ್ವಿಸ್ ವಿಲೇಜ್ ಈಸ್ ವೆರಿ ಬ್ಯೂಟಿಫುಲ್ ಹಳ್ಳಿ ಜನ ಅವ್ರು ಸ್ಪಂದನೆ ಮಾಡ್ತಕ್ಕಂಥ ರೀತಿ ಭಾಳ ಒಂದು ಮನಸ್ಸಿಗೆ ಸಂತೋಷ ಒಂದು ನೆಮ್ಮದಿ ಕೊಡ್ತದೆ ಹಣ ಬಿಟ್ಬಿಡಿ ಬಿಕಾಸ್ ಅವರ್ಸ್ ಸೀಸ್ ಎ ಸರ್ವಿಸ್ ಅದು ಬರ್ತದೆ ಸೊ ವೆನ್ ಯು ಡೂ ಸರ್ವಿಸ್ ಮನಿ ವಿಲ್ ಸ್ಟಾರ್ಟ್ ಫಾಲೋಯಿಂಗ್ ಯು ಇಫ್ ಯು ಗೋ ಬಿಹೈಂಡ್ ಮನಿ ಯು ಕಾನ್ ಡೂ ಸರ್ವಿಸ್ ಅನ್ನೋದು ನನ್ನ ಒಂದು ಅಭಿಪ್ರಾಯ ಹಾಗೆ ಎಲ್ಲ ವೀಕ್ಷಕರಲ್ಲಿ ಏನು ಮನವಿ ಅಂತ ಅಂದರೆ ನಿಮ್ಮ ಫಿಸಿಷಿಯನ್ಸ್ ಯಾರ್ಯಾರು ಇದ್ದಾರೆ ನಿಮ್ಮ ಡಾಕ್ಟರ್ಸ್ ಯಾರ್ಯಾರು ಇದ್ದಾರೆ ಸೊ ವಿ ನೀಡ್ ಯುವರ್ ಎಂಕರೇಜ್ಮೆಂಟ್ ವರ್ಡ್ಸ್ ನಮಗೆ ನಿಮ್ಮಿಂದ ಹಣ ಬೇಡ ಏನು ಬೇಡ ಸೊ ವಿ ನೀಡ್ ಯುವರ್ ಎಂಕರೇಜ್ಮೆಂಟ್ ಅಟ್ ದ ಟೈಮ್ ಆಫ್ ಈ ಪ್ಯಾಂಡಮಿಕ್ನಲ್ಲಿ ಸೊ ನಿಮ್ಮ ಎಲ್ಲ ಫಿಸಿಷಿಯನ್ಸಿಗೆ ಒಂದೊಂದು ವಿಶಸ್ ಕಳಿಸಿ ಫ್ರೀ ಇದ್ದರೆ ಕಾಲ್ ಮಾಡಿ ಮಾತಾಡಿ ಒಂದೊಂದು ಎಂಕರೇಜ್ಮೆಂಟ್ ವರ್ಡ್ಸ್ ಕೊಡಿ ಇಟ್ ಗಿವ್ಸ್ ಎ ಲಾಟ್ ಆಫ್ ಮೆಂಟಲ್ ಸಪೋರ್ಟ್ ನಮಗೆ ಇನ್ನು ಹೆಚ್ಚು ಕೆಲಸ ಮಾಡಬೇಕು ಇನ್ನು ಹೆಚ್ಚು ರೋಗಿಗಳನ್ನ ನೋಡಬೇಕು ಅಂತ ಸೊ ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ಟು ಆಲ್ ವ್ಯೂವರ್ಸ್ ಆಫ್ ದಿಸ್ ಚಾನಲ್ ನಿಮ್ಮನ್ನು ಗುರುತಿಸಿ ಈ ಒಂದು ವಾಹಿನಿಯಲ್ಲಿ ನಮಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಈ ಬಿಚ್ಚೆ ವಾಹಿನಿಯ ಡೈರೆಕ್ಟರ್ ಆದಂಥ ಪ್ರಶಾಂತ್ ಜತ್ತಣ್ಣ ಸರ್ ಅವರಿಗೂ ಹಾಗೂ ತಮಿಗೂ ಕಾಮ ಸಂಪೂರ್ಣ ತಂಡದವರಿಗೂ ಕೂಡ ನಾನು ನಿಮಗೆ ವಂದನೆ ಅಂತ ತಿಳಿಸ್ತೀನಿ ಥ್ಯಾಂಕ್ ಯು ಎಸ್ ಡಾಕ್ಟರ್ ಸುದೀಪ್ ಅವರಿಗೆ ನಾನೀಗ ಡಾಕ್ಟರ್ ಪ್ರದೀಪ್ ಅವರಿಗೆ ಕೇಳಿದ ಪ್ರಶ್ನೆಯನ್ನು ನಿಮಗೆ ಸಹ ಕೇಳ್ತೇನೆ ಕೊನೆಯದಾಗಿ ನಮ್ಮನ್ನು ವೀಕ್ಷಿಸ್ತಿರುವ ಯುವ ಜನಾಂಗ ಅದರಲ್ಲೂ ಮುಂದೆ ವೈದ್ಯಕೀಯ ವೃತ್ತಿಯನ್ನು ಆಯ್ಕೆ ಮಾಡಿಕೊಳ್ಳಲು ಸಿದ್ಧಗೊಂಡಿರುವ ಯುವ ಜನಾಂಗ ಹಾಗೂ ನಮ್ಮೆಲ್ಲ ವೀಕ್ಷಕರ ಕುರಿತು ನೀವು ನಿಮ್ಮ ಅನಿಸಿಕೆ ಕೊನೆಯ ಅನಿಸಿಕೆ ಹಾಗೂ ಸಲಹೆಗಳನ್ನು ಏನು ಕೊಡಲು ಬಯಸ್ತೀರಿ ಓಕೆ ನಮ್ಮ ಬ್ರದರು ಡಾಕ್ಟರ್ ಅವರು ಕೂಡ ಅದ್ಭುತವಾಗಿ ಮಾತಾಡಿದರು ನೀವು ಹೇಳಿದಾಗೆ ಯಂಗ್ ಇಂಡಿಯಾ ಇಂಡಿಯಾದಲ್ಲಿ ಇಂಡಿಯನ್ ಪಾಪುಲೇಷನಲ್ಲಿ ಈಗ ಮೇಜರ್ ಇದಂಥ ಪೋರ್ಷನ್ ದೇ ಆರ್ ಯಂಗ್ ಯಂಗ್ ಪೀಪಲ್ ಸೊ ಯಂಗ್ ಜನ್ರೇಷನ್ ವಿ ನೀಡ್ ಡಾಕ್ಟರ್ಸ್ ನಮಗೆ ವೈದ್ಯರ ಅವಶ್ಯಕತೆ ಇದೆ ಇನ್ನೂ ಕೂಡ ಕೆಲವೊಂದು ದೇಶದಲ್ಲಿ ತೌಸಂಡಿಗೆ ಒಬ್ಬರಿದ್ದಾರೆ ಆದರೆ ಇಂಡ್ಯಾದಲ್ಲಿ ರೂರಲ್ ಪಾಪ್ಯುಲೇಷನಲ್ಲಿ ನಾನ್ ಸರ್ವಿಸ್ ಮಾಡೋ ಜಾಗದಲ್ಲಿ ತರ್ಟಿ ತೌಸಂಡಿಗೆ ಒಬ್ಬರಿದ್ದಾರೆ ತರ್ಟಿ ತೌಸಂಡಿಗೂ ಟ್ವೆಂಟಿ ತೌಸಂಡಿಗೆ ಒಬ್ಬರಿದ್ದಾರೆ ಸೊ ರೂರಲ್ಲಾಗಿ ನಮ್ಮ ಬ್ರದರ್ ತುಂಬ ಚೆನ್ನಾಗಿ ಒಂದು ಫೋಕಸ್ ಮಾಡಿದ್ರು ರೂರಲ್ ಇಸ್ ದ ಬೆಸ್ಟ್ ನಾನು ರೂರಲಲ್ಲಿರೋದು ಇವಾಗ ಆಲ್ಮೋಸ್ಟ್ ಆಲ್ ಕರ್ನಾಟಕ ಫುಲ್ ಫೇಮಸ್ ಆಗಿದ್ದೀನಿ ನಾಟ್ ಫ್ರಮ್ ಸಿಟಿ ಎ ವಿಲೇಜ್ ಎ ಸ್ಮಾಲ್ ವಿಲೇಜ್ ದೊಡ್ಡ ವಿಲೇಜ್ ಅಲ್ಲ ಮಾಸ್ತಿ ಕಟ್ಟೆ ಅಂದರೆ ಯಾರಿಗೂ ಗೊತ್ತೇ ಇಲ್ಲ ಆದರೆ ನನ್ನ ಬಗ್ಗೆ ತುಂಬ ಪೋಸ್ಟ್ಗಳನ್ನ ಹೊಗಳತಿಲ್ಲ ನಾನೊಂದು ವಿಡಿಯೋ ಮಾಡಿದೆ ನಮ್ಮ ಇಂಟ್ರೊಡಕ್ಷನಾಗೆ ಬ್ರದರ್ ಹೇಳಿದರು ಜುಲೈ ಟು ತೌಸಂಡ್ ಟ್ವೆಂಟಿಯಲ್ಲಿ ಎಕ್ಸಾಕ್ಟ್ಲಿ ಡೇಟ್ ಕೂಡ ನೆನಪಿದೆ ಯಾಕೆಂದರೆ ಆ ಒಂದು ವೀಡಿಯೋ ನನ್ನ ತುಂಬ ಫೇಮಸ್ ಮಾಡಿಬಿಡ್ತು ಏನಂದರೆ ಕೋವಿಡ್ನಲ್ಲಿ ಭಾಳ ಜನ ಹೆದರು ಬಿಟ್ಟಿದ್ರು ಅದ್ರಲ್ಲಿ ನಾನು ಎಂಟು ನಿಮಿಷ ಕೋವಿಡ್ ಯಾವುದೇ ಕಾರಣಕ್ಕೆ ಭಯಪಡ್ಬಿಡ್ರಿ ಅಂತ ನಾನು ಒಂದು ಚೆನ್ನಾಗಿ ಯಾಕೂ ಒಂದು ಒಳ್ಳೆಯ ಒಂದು ಕೊಟೇಶನ್ ಯೂಸ್ ಮಾಡಿದ್ದೆ ಹರ್ಷ ಹೃದಯ ಒಳ್ಳೆಯ ಔಷಧ ಅಂತ ಆ ಎಂಟು ಮಿನಿಟ್ ವೀಡಿಯೋ ಅದು ವೈ ಕೋವಿಡ್ ವೈರಸ್ಗಿಂತ ಜಾಸ್ತಿ ವೈರಲ್ ಆಗಿಬಿಡ್ತು ನ ನನ್ನ ನಾನು ರಾತ್ರಿ ಹಾಕಿ ಮಲಗಿದ್ದೀನಿ ಯಾರೋ ಒಬ್ಬರು ಅದನ್ನು ಒಬ್ಬರು ಫೇಮಸ್ ಆದ ನಮ್ಮ ಐ ಪಿ ಎಸ್ ಅಧಿಕಾರಿ ರವಿಚಂದನ್ ಚನ್ನವರು ಆ ಒಂದು ಪೇಜಲ್ಲಿ ಶೇರ್ ಮಾಡಿದರು ನಿಮಿಷಕ್ಕೆ ಅದು ಎಷ್ಟೋ ಎಂಟು ಇಪ್ಪತ್ತು ಲಕ್ಷ ಆಮೇಲೆ ಎಷ್ಟೋ ಮಿಲಿಯನ್ಸ್ಗಳು ಹೋಗ್ಬಿಡ್ತು ಎಲ್ಲರೂ ವಾಟ್ಸಪ್ಪಲ್ಲಿ ನನಗೆ ಎಷ್ಟೋ ಟೆಸ್ಟಮಿಸ್ಟ್ ಬಂದು ಡಾಕ್ಟ್ರೇ ಈ ಒಂದು ಎಂಟು ನಿಮಿಷ ವೀಡಿಯೋ ಕೇಳಿ ಕೋವಿಡ್ ಬಂದಂಗಾಗಿ ತಲೆಲ್ಲ ಬಿಟ್ಟು ಅಂತ ಮತ್ತು ಎಷ್ಟು ರೋಗಿಗಳು ನನಗೆ ಕರೆ ಮಾಡಿ ಹೇಳಿದ್ದಾರೆ ನನಗೆ ಇದು ಕೇಳಿ ನಮಗೆ ಎಷ್ಟು ಆತ್ಮಸ್ಥೈರ್ಯ ಬಂದಿದೆ ಅಂತ ಅಂದರೆ ನಾನು ಹೊಗಳ ಕೇಳ್ತಿಲ್ಲ ನನ್ನ ಉದ್ದೇಶ ಏನಂದರೆ ಒಬ್ಬ ವೈದ್ಯ ಅವನು ಯಾವುದೇ ಜಾಗದಲ್ಲಿರಲಿ ಖಂಡಿತವಾಗಿ ಅವರು ಚೆನ್ನಾಗಿರ್ಬೋದು ನಾನು ವಿಲೇಜಲ್ಲಿದ್ದು ತುಂಬ ಚೆನ್ನಾಗಿದ್ದೀನಿ ಸೊ ರೂರಲ್ ಆಗಿ ದಯವಿಟ್ಟು ನೀವು ಯಂಗ್ ಡಾಕ್ಟರ್ಸ್ ದೋಸ್ ವಾಂಟ್ ಟು ಕ್ಯಾರಿ ನೀವು ನಿಮ್ಮ ಕೆರಿಯರ್ನ ವಿಲೇಜಲ್ಲಿ ಮಾಡಬೇಕಂತಿದ್ರೆ ಐ ಆಮ್ ವಿಲ್ಲಿಂಗ್ ಟು ಸಪೋರ್ಟ್ ನಿಮಗೆ ಏನೇನು ಮಾಡಬೇಕು ಅಂತ ಮಾರ್ಗದರ್ಶನ ಖಂಡಿತವಾಗಿ ನಾನು ಕೊಡ್ತೇನೆ ಹಾಗೂ ಇನ್ನು ಯಾರೆಲ್ಲ ಡಾಕ್ಟರ್ಸ್ಗಳು ನೀವು ಓದ್ತಾ ಇದ್ದೀರಾ ನಿಮ್ಮ ಖಂಡಿತ ನಿಮ್ಮ ಒಳ್ಳೆಯ ಭವಿಷ್ಯ ಇದೆ ಯಾರು ಕೂಡ ಭಯದಲ್ಲಿರ್ಬಿಡ್ರಿ ಎಲ್ಲೋ ಒಂದೆರಡು ಹಲ್ಲೆ ಆಯಿತು ಅಂತ ಹೇಳ್ಬಿಟ್ಟು ನನ್ನ ವಿ ವೃತ್ತಿ ಬೇಡ ಅಂತ ನೀವು ಬಿಟ್ಟು ಹೋಗ್ಬಿಡ್ರಿ ಖಂಡಿತವಾಗಿ ವಿ ಆರ್ ವರ್ಕಿಂಗ್ ಫಾರ್ ಯು ಸಂಘಟನೆಯಾಗಿ ನಮ್ಮ ಬ್ರದರ್ ಡಾಕ್ಟರು ವರ್ಕ್ ಮಾಡ್ತಿದ್ದಾರೆ ಅವರ ಸಲಹೆಯನ್ನು ಕೂಡ ನೀವು ದಯವಿಟ್ಟು ತಗೊಳ್ಳ್ರಿ ಈ ರೀತಿಯಾದ ಯಾವುದೇ ಒಂದು ತೊಂದರೆ ಅಥವಾ ನಿಮ್ಮ ಸಮಸ್ಯೆ ಇದ್ದರೆ ಡಾಕ್ಟರ್ ಪ್ರದೀಪ್ ನಿಮ್ಮಲ್ಲಿ ಅವ್ರನ್ನ ಕೂಡ ಸಂಪರ್ಕಿಸ್ರಿ ಅವರ ವೃತ್ತಿಯಿಂದ ಹಾಗೂ ಅವರ ಒಂದು ಪೊಸಿಷನಿಂದ ನಿಮಗೆ ಹೆಲ್ಪ್ ಮಾಡುವಂಥ ಖಂಡಿತವಾದ ಒಂದು ಪ್ರಯತ್ನ ಮಾಡೇ ಮಾಡ್ತೀವಿ ಸೊ ಹಾಗೂ ಎಲ್ಲ ವೀಕ್ಷಕರಿಗೆ ನಮ್ಮ ಡಾಕ್ಟ್ರು ಹೇಳಿದಾಗೆ ನಮ್ಮ ಬ್ರದರ್ ಹೇಳಿದರು ನಿಮ್ಮ ಒಂದು ಎಂಕರೇಜ್ಮೆಂಟ್ನ ಒಬ್ಬ ಡಾಕ್ಟರ್ ಬೇಸನ್ನ ಹೊರತು ಯಾವ ಹಣ ಅಲ್ಲ ಈ ಒಂದು ಡಾಕ್ಟರ್ಸ್ ಡೇ ದಿನ ನಿಮ್ಮೆಲ್ಲ ಡಾಕ್ಟರ್ಸ್ಗಳು ಹತ್ರ ನೀವು ಹೋಗ್ತೀರಾ ಫ್ಯಾಮಿಲಿ ಡಾಕ್ಟರ್ ಅಂತ ಹೇಳ್ತೀರಾ ಅಥವಾ ನಿಮ್ಮ ಯಾರು ನಿಮಗೆ ಜಾಸ್ತಿ ಇಷ್ಟಪಡ್ತೀರಾ ಆ ಡಾಕ್ಟರಿಗೆ ನೀವು ಏನು ಕೊಡಬೇಡಿ ಫೋನ್ ಮಾಡಿ ಒಂದು ಪ್ರೀತಿಯಾದ ಒಂದು ವಿಶ್ಯಸ್ ಹೇಳ್ರಿ ಅದು ಅಂಥ ಒಂದು ವಿಶ್ವಸ್ ಅವ್ರನ್ನ ತುಂಬ ಆತ್ಮಸೈರ್ಯ ಕೊಡ್ತದೆ ತುಂಬ ಪಡ್ತದೆ ಸೊ ಈ ಒಂದು ಬಿಗ್ ಜೆ ವಾಹಿನಲ್ಲಿ ನಮ್ಮನ್ನು ಕರೆದು ಹಾಗೂ ಈ ಒಂದು ಕಾರ್ಯಕ್ರಮನ ಮಾಡಿಕೊಟ್ಟ ಪ್ರಶಾಂತ್ ಜತಣ್ಣ ಡೈರೆಕ್ಟ್ರು ಕೂಡ ನಾನು ಈ ಒಂದು ಕಾರ್ಯಕ್ರಮಕ್ಕೆ ನಾನು ಕರೆದಿದ್ದಕ್ಕೆ ನಾನು ಒಂದನೇ ಸಲ್ಲಿಸ್ತೇನೆ ಹಾಗೂ ವೀಕ್ಷಕರಿಗೆ ಎಲ್ಲರಿಗೂ ನಾನು ವಂದನೆ ಸಲ್ಲಿಸ್ತಾ ಇನ್ನು ಮಾತು ಮುಗಿಸ್ತೇನೆ ಎಸ್ ಡಾಕ್ಟರ್ಸ್ ಬಹಳ ಸಂತೋಷ ಪ್ರೀತಿಯ ವೀಕ್ಷಕರೇ ಇಂದು ಡಾಕ್ಟರ್ಸ್ ಡೇಯನ್ನು ಭಾರತ ದೇಶದಲ್ಲಿ ಆಚರಿಸಲಾಗ್ತಿದೆ ಇಬ್ಬರು ಯುವ ವೈದ್ಯರು ಅವರ ಹೃದಯದಾಳದ ಅನುಭವಗಳನ್ನು ಹಂಚಿಕೊಳ್ತಾ ಇದ್ದರು ವೈದ್ಯರು ಎಷ್ಟು ತ್ಯಾಗಮಯವಾಗಿ ಎಷ್ಟು ನಿಸ್ವಾರ್ಥವಾಗಿ ಅವರ ಸೇವೆಯನ್ನು ಮಾಡ್ತಾರೆ ಎಂಬ ಸ್ಪಷ್ಟವಾದ ಅನುಭವವನ್ನು ಅವರು ಹಂಚಿಕೊಂಡ್ರು ಅವರಿಬ್ಬರಿಂದ ಒಂದೇ ಒಂದು ಸಲಹೆ ಬಂತು ಕೊನೆಯದಾಗಿ ವಿನಂತಿ ರಿಕ್ವೆಸ್ಟ್ ಬಂತು ಇಂದು ವೈದ್ಯರ ದಿನ ನಮಗೆ ನಿಮ್ಮಿಂದ ಬೇರೇನೂ ಅಗತ್ಯವಿಲ್ಲ ನಿಮ್ಮ ಉತ್ತೇಜನಕ ಬೇಕು ನಮಗೆ ನಿಮ್ಮ ಎಂಕರೇಜ್ಮೆಂಟ್ ನಮಗೆ ಬೇಕು ದಯಮಾಡಿ ಪ್ರತಿಯೊಬ್ಬರು ನೀವು ನಿಮ್ಗಾಗಿ ವೈದ್ಯರಿರ್ತಾರೆ ನೀವು ಕ್ಲಿನಿಕ್ಗಳಿಗೆ ಹೋಗ್ತೀರಿ ಇವತ್ತು ಒಂದು ಡಿಸಿಷನ್ ಮಾಡಿರಿ ದಯಮಾಡಿ ನೀವು ಇದನ್ನು ಮಾಡಿ ತೋರಿಸ್ರಿ ಇಂದು ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸ್ತಿರೋ ನೀವು ನಿಮ್ಮ ವೈದ್ಯರುಗಳಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ಪಲ್ಲಿ ಇವತ್ತು ಅವರಿಗೊಂದು ಶುಭಾಶಯವನ್ನು ಕೋರ್ರಿ ಅವರಿಗೆ ಉತ್ತೇಜನ ಪಡಿಸ್ರಿ ಸಮಾಜದಲ್ಲಿ ಜನರಿಗಾಗಿ ಮುಂಚೂಣಿಯಲ್ಲಿ ನಿಂತು ಅವರ ಜೀವನದ ಬಗ್ಗೆ ಚಿಂತಿಸದೆ ತ್ಯಾಗಮಯವಾಗಿ ಜೀವಿಸುವ ವೈದ್ಯರಿಗೆ ಇನ್ನೊಮ್ಮೆ ಬಿಗ್ಜಿಟಿವಿಯ ಪರವಾಗಿ ನಾವು ಶುಭಾಶಯವನ್ನು ಕೋರುತ್ತಾ ಇಂದಿನ ವೈದ್ಯರ ದಿನದಂದು ನಮ್ಮ ನಡುವೆ ಬಂದು ತಮ್ಮ ಅನುಭವಗಳನ್ನು ಹಚ್ಚಿಕೊಂಡಂಥ ಯವನಸ್ಥ ವೈದ್ಯರುಗಳಾದಂಥ ಡಾಕ್ಟರ್ ಪ್ರದೀಪ್ ಡಿಮೆಲೋ ಹಾಗೂ ಡಾಕ್ಟರ್ ಸುದೀಪ್ ಡಿಮೆಲೋ ಅವರಿಗೆ ಬಿಗ್ಜೆಟಿವಿಯ ಪರವಾಗಿ ಹೃದಯದಾಳದ ವಂದನೆ ಸಲ್ಲಿಸ್ತೇನೆ